ओम शांति, ओम शांति, ओम शांति, कर सब चिंता फिकर तुम्हें सौंप कर सब चिंता फिकर देह दुनिया से हम हो गए बेखबर खिवैया से हम हो गए बेखबर खिवैया मेरी नैया तेरे हवाले तेरे हवाले ये सौंप कर सब चिंता फिकर देह दुनिया से हम हो गए बेखबर सोचूं भी क्या सोचने से भी पहले बन जाते काम मेरे करने से पहले ओ सोचूं भी क्या सोचने से भी पहले बन जाते काम मेरे करने से पहले बन जाते काम मेरे करने से पहले ए खुदा दोस्त तारीफ क्या मैं करूं ए खुदा दोस्त तारीफ क्या मैं करूं ये सब है तेरी खूबियों का असर खिवैया मेरी नैया तेरे हवाले तेरे हवाले चले हम उधर ले चले तुम जिधर देह दुनिया से हम हो गए बेखबर ऊपर तेरी है वो बस्ती ऐशान आलम वो ऊंची है हस्ती पलक से भी ऊपर तेरी है वो बस्ती ऐशान आलम वो ऊंची है हस्ती शान आलम वो ऊंची है हंस की तेरी नजर इनायत है मुझ पे करम तेरी नजर इनायत है
मुझ पे करम तूने अपना बनाया, किया रुख किधर कि भैया मेरी नैया तेरे हवाले, तेरे हवाले तुम्हें सौंप कर सब चिंता फिकर, यह दुनिया से हम हो गए बेखबर, हो गए बेखबर, हो गए बेखबर, हो गए बेखबर। ओम शांति। मुरली दिनांक 24/1/2023। ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ತಿಳಿಸ್ತಿದ್ದಾರೆ, ಮೀಟೆ ಬಚ್ಚೆ ಯಹಿ ಸಂಗಮ ಯುಗ ಹೇ ಜಬ್ ಆತ್ಮ ಔರ್ ಪರಮಾತ್ಮ ಕಾ ಸಂಗಮ ಹೋತಾ ಹೇ, ಸದ್ಗುರು ಏಕ್ ಹೀ ಬಾರ್ ಆಕರ್ ಬಚ್ಚೋಂ ಕೋ ಸತ್ಯ ಜ್ಞಾನ ದೇ ಸತ್ಯ ಬೋಲ್ನಾ ಸಿಖಾತೆ ಹೇ। ಬಾಬಾ ತಿಳಿಸ್ತಾರೆ, ಮಧುರ ಮಕ್ಕಳೇ, ಈ ಸಂಗಮ ಯುಗದಲ್ಲಿಯೇ ಆತ್ಮ ಮತ್ತು ಪರಮಾತ್ಮನ ಸಂಗಮ ಅಥವಾ ಮೇಳ ನಡೆಯುತ್ತದೆ। ಸದ್ಗುರು ಒಂದೇ ಬಾರಿ ಬಂದು ಮಕ್ಕಳಿಗೆ ಸತ್ಯ ಜ್ಞಾನವನ್ನು ನೀಡಿ ಸತ್ಯ ಮಾತಾಡುವುದನ್ನು ಕಲಿಸುತ್ತಾರೆ। ಬಾಬಾ ಪ್ರಶ್ನೆ ಕೇಳ್ತಾರೆ, ಕಿನ್ ಬಚ್ಚೋಂಕಿ ಅವಸ್ಥಾ ಬಹುತ್ ಫಸ್ಟ್ ಕ್ಲಾಸ್ ರಹತಿ ಹೇ, ಯಾವ ಮಕ್ಕಳ ಅವಸ್ಥೆ ಬಹಳ ಫಸ್ಟ್ ಕ್ಲಾಸ್ ಆಗಿರುತ್ತದೆ? ಬಾಬಾ ಉತ್ತರ ತಿಳಿಸ್ತಾರೆ, ಜಿನ್ಕಿ ಬುದ್ಧಿ ಮೇ ರಹತ ಯಹ ಸಬ್ ಕುಚ್ ಬಾಬಾ ಕಾ ಹೇ, ಹರ್ ಕದಮ ಶ್ರೀಮತ್ ಲೇನೆ ವಾಲೆ ಪೂರಾ ತ್ಯಾಗ ಕರ್ನೆ ವಾಲೆ ಬಚ್ಚೋಂಕಿ ಅವಸ್ಥಾ ಬಹುತ್ ಫಸ್ಟ್ ಕ್ಲಾಸ್ ರಹತಿ ಹೇ। ಯಾತ್ರಾ ಲಂಬಿ ಹೇ ಇಸ್ಲಿಯೆ ಊಂಚೆ ಬಾಪ್ ಕಿ ಊಂಚಿ ಮತ್ ಲೇತೆ ರಹನಾ ಹೇ। ಬಾಬಾ ತಿಳಿಸ್ತಾರೆ, ಯಾರ ಬುದ್ಧಿಯಲ್ಲಿ ಇರುತ್ತದೆ ಇದೆಲ್ಲವೂ ಬಾಬನದ್ದಾಗಿದೆ। ಪ್ರತಿ ಹೆಜ್ಜೆ ಶ್ರೀಮತ ಪಡೆದುಕೊಳ್ಳುತ್ತಾ ಪೂರ್ಣ ತ್ಯಾಗವನ್ನು ಮಾಡುವಂತಹ ಮಕ್ಕಳ ಅವಸ್ಥೆ ಬಹಳ ಫಸ್ಟ್ ಕ್ಲಾಸ್ ಆಗಿರುತ್ತದೆ। ಯಾತ್ರೆ ಬಹಳ ಉದ್ದ ಇದೆ, ಅದಕ್ಕಾಗಿ ಶ್ರೇಷ್ಠ ತಂದೆಯಿಂದ ಶ್ರೇಷ್ಠ ಮತವನ್ನು ಪಡೆದುಕೊಳ್ಳಿರಿ। ಬಾಬಾ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಮುರುಳಿ ಸುಂತೆ ಸಮಯ ಅಪಾರ ಸುಖಕಿನ್ ಬಚ್ಚೋಂಕೋ ಭಾಸ್ತಾ ಹೇ, ಮುರುಳಿಯನ್ನು ಕೇಳುವ ಸಮಯದಲ್ಲಿ ಅಪಾರ ಸುಖದ ಅನುಭವ ಯಾವ ಮಕ್ಕಳಿಗೆ ಆಗುತ್ತದೆ? ಬಾಬಾ ಉತ್ತರ ತಿಳಿಸ್ತಾರೆ, ಜೋ ಸಮಜ್ತೆ ಹೇ ಹಮ್ ಶಿವ ಬಾಬಾ ಕಿ ಮುರುಳಿ ಸುನ್ ರಹೆ ಹೇ, ಯಹ ಮುರುಳಿ ಶಿವ ಬಾಬಾನೇ ಬ್ರಹ್ಮ ತನ್ಸೆ ಸುನಾಯಿ ಹೇ। ಮೋಸ್ಟ್ ಬಿಲವೆಡ್ ಬಾಬಾ ಹಮೇ ಸದಾ ಸುಖಿ ಮನುಷ್ಯ ಸೆ ದೇವತಾ ಬನಾನೆ ಕೇಳಿಯೆ ಯಹ ಸುನಾ ರಹೆ ಹೇ, ಮುರುಳಿ ಸುಂತೆ ಯಹ ಸ್ಮೃತಿ ರಹೆ ತೋ ಸುಖ ಭಾಸೆಗಾ। ಬಾಬಾ ತಿಳಿಸ್ತಾರೆ, ಯಾರು ತಿಳಿಯುತ್ತಾರೆ ನಾವು ಶಿವಬಾಬನ ಮುರುಳಿಯನ್ನು ಕೇಳುತ್ತಿದ್ದೀವಿ, ಈ ಮುರುಳಿ ಶಿವತಂದೆ ಬ್ರಹ್ಮತನುವಿನ ಮೂಲಕ ತಿಳಿಸುತ್ತಿದ್ದಾರೆ। ಪ್ರಿಯಾತಿ ಪ್ರಿಯ ತಂದೆ, ನಮ್ಮನ್ನು ಸದಾ ಸುಖಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಈ ಮುರುಳಿಯನ್ನು ತಿಳಿಸುತ್ತಿದ್ದಾರೆ। ಯಾರಿಗೆ ಈ ಸ್ಮೃತಿ ಇರ್ತದೋ ಮುರುಳಿ ಕೇಳುವಾಗ ಅವರಿಗೆ ಅಪಾರ ಸುಖದ ಅನುಭವ ಆಗ್ತದೆ। ಗೀತೆ ಪ್ರೀತಮ್ ಆನ್ ಮಿಲೋ, ಇವತ್ತಿನ ಗೀತೆ ಪ್ರಿಯತಮ ಬಂದಿದ್ದಾರೆ, ಮಿಲನ ಮಾಡಿ। ಓಂ ಶಾಂತಿ। ಯಹ ದುಃಖಿಯ ಜಿಯಾ ತೋ ದುಃಖ ಧಾಮ್ ಮೇ ಹಿ ಹೋತಾ ಹೇ, ಸುಖಿ ಜೀವಾತ್ಮಾಯೇ ಸುಖ ಧಾಮ್ ಮೇ ಹೋತಿ ಹೇ। ಬಾಬಾ ತಿಳಿಸ್ತಾರೆ, ದುಃಖಿಗಳು ಇರುವಂಥದ್ದು ದುಃಖಧಾಮದಲ್ಲಿ, ಸುಖಿ ಜೀವಾತ್ಮರು ಸುಖಧಾಮದಲ್ಲಿ ಇರ್ತಾರೆ। ಸಭಿ ಭಕ್ತೋಂಕ ಪ್ರೀತಂ ಏಕ ಹೇ ಜಿಸ್ಕೋ ಹಿ ಯಾದ್ ಕಿಯಾ ಜಾತಾ ಹೇ, ಎಲ್ಲ ಭಕ್ತರಿಗೆ ಪ್ರಿಯತಮ ಒಬ್ಬರೇ ಆಗಿದ್ದಾರೆ, ಆ ಒಬ್ಬರನ್ನೇ ನೆನಪು ಮಾಡ್ತೀವಿ, ಉನ್ಕೋ ಪ್ರೀತಂ ಕಹಾ ಜಾತಾ ಹೇ, ಶಿವಬಾಬನಿಗೆನೇ ಪ್ರಿಯತಮ ಅಂತ ಹೇಳಲಾಗ್ತದೆ। ಯಾದ್ ಕರ್ತೆ ಹೇ ಜಬ್ ದುಃಖ ಹೋತಾ ಹೇ, ಆ ತಂದೆಯನ್ನು ನೆನಪು ಮಾಡಿದ್ವಿ, ಆ ಪ್ರಿಯತಮನನ್ನು ನೆನಪು ಮಾಡಿದ್ವಿ, ಯಾವಾಗ ದುಃಖ ಜಾಸ್ತಿ ಆಗ್ತದೋ ಆವಾಗ। ಯಹ ಕೌನ್ ಬೈಟ್ ಸಂಜಾತೆ ಹೇ, ಬಾಬಾ ಕೇಳ್ತಾರೆ ಇದೆಲ್ಲವನ್ನು ಯಾರು ಕುಳಿತು ತಿಳಿಸ್ಕೊಡ್ತಿದ್ದಾರೆ? ಸಚ್ಚಾ ಸಚ್ಚಾ ಪ್ರೀತಂ, ಸತ್ಯ ಸತ್ಯ ಪ್ರಿಯತಮ ತಿಳಿಸ್ಕೊಡ್ತಿದ್ದಾರೆ।
सच्चा बाप, सच्चा टीचर, सच्चा सद्गुरु, सभी का प्रीतम वह एक है। सत्य तंदे, सत्य शिक्षक, सत्य सद्गुरु ಎಲ್ಲರಿಗೂ ಪ್ರಿಯತಮ ಒಬ್ಬ ತಂದೆ ಆಗಿದ್ದಾರೆ. ಪರಂತು ಪ್ರೀತಮ್ ಆತಾ ಕಬ್ ಹೇ ಯಹ ಕೋಯಿ ನಹಿ ಜಾನ್ತೆ ಹೇ. ಆದರೆ ಆ ಪ್ರಿಯತಮ ಯಾವಾಗ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪ್ರೀತಮ್ ಖುದ್ ಆಕರ್ ಅಪ್ನೆ ಭಕ್ತೊಂಕೋ ಅಪ್ನೆ ಬಚ್ಚೊಂಕೋ ಬತಾತೆ ಹೇ ಕಿ ಮೇ ಆತಾ ಹಿ ಹೂ ಸಿರ್ಫ್ ಸಂಗಮ್ ಯುಗ ಪರ್ ಏಕ್ ಬಾರ್. ಪ್ರಿಯತಮ ಆಗಿರುವಂತಹ ಶಿವಬಾಬಾ ಖುದ್ ಬಂದು ಭಕ್ತರಿಗೆ ಮತ್ತು ಮಕ್ಕಳಿಗೆ ಇಬ್ಬರಿಗೂ ತಿಳಿಸ್ಕೊಡ್ತಾರೆ. ಮಕ್ಕಳೇ, ನಾನು ಬಂದಿದ್ದೀನಿ. ಕೇವಲ ಸಂಗಮ ಯುಗದಲ್ಲಿ ಬಾಬಾ ಕಲ್ಪದಲ್ಲಿ ಒಂದೇ ಬಾರಿ ಬರ್ತಾರೆ. ಮೇರಾ ಆನಾ ಔರ್ ಜಾನಾ ಉಸ್ಕಾ ಜೋ ಬೀಚ್ ಹೇ ಉಸ್ಕೋ ಸಂಗಮ್ ಕಹಾ ಜಾತಾ ಹೇ. ನಾನು ಬಂದು ಹೋಗುವುದರ ನಡುವಿನ ಸಮಯ ಏನಿದೆ ಅಲ್ಲ, ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ನಡುವಿನ ಸಮಯ, ಅದನ್ನು ಸಂಗಮ ಅಂತ ಹೇಳಲಾಗ್ತದೆ. ಸಿರ್ಫ್ ಸಂಗಮ ಯುಗ ಪರ್ ಏಕ್ ಬಾರ್, ಕೇವಲ ಸಂಗಮ ಯುಗದಲ್ಲಿ ಒಂದು ಬಾರಿ ಮಾತ್ರ ಬಾಬಾ ಬರ್ತಾರೆ. ಮೇರಾ ಆನಾ ಔರ್ ಜಾನಾ, ನಾನು ಬಂದು ಮತ್ತೆ ಹೋಗುವಂಥದ್ದು, ಇದು ಸಂಗಮ ಯುಗ. ಅವ್ರ ಸಭಿ ಆತ್ಮಾಯತೋ ಬಹುತ್ ಬಾರಿ ಜನನ್ ಮರಣಮೆ ಆತಿ ಹೇ. ಉಳಿದಿರೋ ಎಲ್ಲ ಆತ್ಮಗಳು ಅನೇಕ ಬಾರಿ ಜನನ ಮರಣದಲ್ಲಿ ಬರ್ತಾರೆ, ನಾನು ಒಂದೇ ಬಾರಿ ಬರ್ತೀನಿ. ಮೇ ಸದ್ಗುರು ಬಿ ಏಕ್ ಹಿ ಹೂ, ಬಾಕಿ ಗುರು ತೋ ಅನೇಕ ಹೇ. ನಾನು ಸದ್ಗುರು ಒಬ್ಬನೇ ಆಗಿದ್ದೀನಿ, ಬಾಕಿ ಗುರುಗಳಂತೂ ಅನೇಕರಿದ್ದಾರೆ. ಉನ್ಹೊಂಕೋ ಸದ್ಗುರು ನಹಿ ಕಹೆಂಗೆ ಕ್ಯೂಂಕಿ ವಹ ಕೊಯಿ ಸತ್ಯ ನಹಿ ಬೋಲ್ತೆ, ವಹ ಸತ್ ಪರಮಾತ್ಮಕೋ ಜಾನ್ತೆ ಹಿ ನಹಿ ಹೇ. ಆ ಗುರುಗಳನ್ನು, ದೇಹದಾರಿ ಗುರುಗಳನ್ನು ಸದ್ಗುರು ಅಂತ ಹೇಳಲಿಕ್ಕಾಗೋದಿಲ್ಲ, ಯಾಕಂದರೆ ಅವ್ರು ಯಾರೂ ಸತ್ಯವನ್ನು ತಿಳಿಸುವುದಿಲ್ಲ. ಸತ್ಯ ಆಗಿರುವಂತಹ ಪರಮಾತ್ಮನನ್ನೇ ತಿಳ್ಕೊಂಡಿಲ್ಲ. ಜೋ ಸತ್ಕೋ ಜಾನ್ ಜಾತೆ ಹೇ ವಹ ಹಮೇಶಾ ಸತ್ಯ ಬೋಲ್ತೆ ಹೇ. ಯಾರು ಸತ್ಯ ಆಗಿರುವಂಥ ಪರಮಾತ್ಮನನ್ನು ತಿಳ್ಕೊಳ್ತಾರೋ ಅವರು ಸತ್ಯವನ್ನೇ ಹೇಳ್ತಾರೆ ಯಾವಾಗಲೂ ಸಹ. ವಹ ಸದ್ಗುರು ಹೇ ಹಿ ಸತ್ ಬೋಲ್ನೆ ವಾಲ ಸಚ್ಚಾ ಸದ್ಗುರು. ಶಿವಬಾಬ ಸದ್ಗುರು ಸತ್ಯವನ್ನು ತಿಳಿಸುವಂತಹ ಸತ್ಯ ಸತ್ಯ ಸದ್ಗುರು ಆಗಿದ್ದಾರೆ. ಸಚ್ಚಾ ಬಾಪ್, ಸಚ್ಚಾ ಶಿಕ್ಷಕ್ ಖುದ್ ಆಕರ್ ಬತಾತೆ ಹೇ ಕಿ ಮೇ ಸಂಗಮ್ ಯುಗ ಪರ್ ಆತಾ ಹೂಂ. ಸತ್ಯ ತಂದೆ, ಸತ್ಯ ಶಿಕ್ಷಕ ಖುದ್ ಬಂದು ತಿಳಿಸ್ತಾರೆ, ನಾನು ಸಂಗಮ ಯುಗದಲ್ಲಿಯೇ ಬರ್ತೀನಿ. ಮೇರಿ ಆಯು ಇತ್ನಿ ಹೀ ಹೇ ಜಿತ್ನಾ ಸಮಯ ಮೇ ಆತಾ ಹೂಂ. ಬಾಬಾ ಅಂತಾರೆ, ಎಷ್ಟು ಸಮಯ ನಾನು ಬರ್ತೀನೋ ನಂದು ಆಯುಷ್ಯ ಅಷ್ಟೇ ಅಂತಾರೆ ಬಾಬಾ. ಪತಿತೊಂಕೋ ಪಾವನ್ ಬನಾಕರ್ ಹೀ ಜಾತಾ ಹೂಂ. ಶಿವಬಾಬಾ ಪತಿತರನ್ನು ಪಾವನರನ್ನಾಗಿ ಮಾಡಿಯೇ ವಾಪಸ್ ಹೋಗೋದು. ಜಪ್ಸೆ ಮೇರಾ ಜನ್ಮ ಹುವಾ, ತಪ್ಸೆ ಮೇ ಸಹಜ್ ರಾಜಯೋಗ ಸಿಖಾನ ಆರಂಭ ಕರ್ತಾ ಹೂಂ. ಯಾವಾಗ ನಂದು ಅಲೌಕಿಕ ಜನ್ಮ ಆಯಿತೋ ಅವಾಗಿನಿಂದ ಸಹಜ ರಾಜಯೋಗವನ್ನು ಕಲಿಸ್ಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಫಿರ್ ಜಬ್ ಸಿಖಾಕರ್ ಪೂರಾ ಕರ್ತಾ ಹೂ ತೋ ಪತಿತ್ ದುನಿಯಾ ವಿನಾಶ್ ಕೋ ಪಾತಿ ಹೇ ಅವ್ರ ಮೇ ಚಲಾ ಜಾತಾ ಹೂ. ಯಾವಾಗ ನಾನು ಕಲಿಸೋದು ಪೂರ್ಣ ಆಗ್ತದೋ ಆವಾಗ ಪತಿತ ಜಗತ್ತು ವಿನಾಶ ಆಗ್ತದೆ, ನಾನು ವಾಪಸ್ ಮನೆಗೆ ಹೋಗ್ತೀನಿ. ಬಸ್ ಮೇ ಇತ್ನಾ ಹೀ ಸಮಯ ಆತಾ ಹೂ. ಬಾಬಂತಾರೆ, ನಾನು ಇಷ್ಟೇ ಸಮಯ ನಾನು ಬರ್ತೀನಿ. ಶಾಸ್ತ್ರೋ ಮೇ ತೋ ಕೊಯಿ ಟೈಮ್ ಹೇ ನಹಿ, ಶಾಸ್ತ್ರಗಳಲ್ಲಿ ಅಂತೂ ಯಾವುದೇ ಸಮಯ ಇಲ್ಲ. ಶಿವ ಬಾಬಾ ಕಬ್ ಜನ್ಮ ಲೇತೆ ಹೇ, ಕಿತ್ನಾ ದಿನ ಭಾರತ್ ಮೇ ರಹತೆ ಹೇ, ಯಹ ಬಾಪ್ ಸ್ವಯಂ ಹಿ ಬೈಠ ಬತಾತೆ ಹೇ ಕಿ ಮೇ ಆತಾ ಹಿ ಹೂ ಸಂಗಮ್ ಪರ್. ಶಿವ ಬಾಬಾ ಯಾವಾಗ ಜನ್ಮವನ್ನು ತಗೊಳ್ತಾರೆ, ಎಷ್ಟು ದಿನ ಭಾರತದಲ್ಲಿ ಇರ್ತಾರೆ, ಇದನ್ನು ಬಾಬನೇ ಸ್ವಯಂ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮಕ್ಕಳೇ, ನಾನು ಬರೋದೇ ಸಂಗಮ ಯುಗದಲ್ಲಿ. ಸಂಗಮ ಯುಗಕ್ಕೆ ಆದಿ, ಸಂಗಮ ಯುಗಕ ಅಂತ್ ಗೋಯಾ ಮೇರೆ ಆನೆ ಕಿ ಆದಿ ಜಾನೆ ಕಿ ಅಂತ್. ಸಂಗಮಯುಗದ ಆದಿ ಅಂದರೆ ಬಾಬಾ ಬರುವಂತಹ ಆದಿ ಸಮಯ, ಸಂಗಮಯುಗದ ಅಂತ್ಯ ಅಂದರೆ ಬಾಬಾ ವಾಪಸ್ ಹೋಗುವಂತಹ ಅಂತಿಮ ಸಮಯ. ಬಾಕಿ ಮಧ್ಯಮೆ ಬೈಟ್ ಮೇ ರಾಜಯೋಗ ಸಿಖಾತ ಹೂ, ಬಾಕಿ ನಡುವಿನ ಸಮಯದಲ್ಲಿ ಬಾಬಾ ಕುಳಿತು ರಾಜಯೋಗವನ್ನು ಕಲಿಸ್ಕೊಡ್ತಾರೆ. ಬಾಪ್ ಖುದ್ ಹಿ ಬೈಟ್ ಬತಾತೆ ಹೇ ಕಿ ಮೇ ಇನ್ಕಿ ಹಿ ವಾನಪ್ರಸ್ಥ ಅವಸ್ಥಾ ಮೇ ಆತಾ ಹೂ. ಪರಾಯೆ ದೇಶ್ ಅವ್ರ ಪರಾಯೆ ತನ್ಮೇ ತೋ ಮೆಹಮಾನ್ ಹೂವಾನ. ಬಾಬಾ ಅಂತಾರೆ, ಮಕ್ಕಳೇ, ನಾನು ಇವರ ವಾನಪ್ರಸ್ಥ ಅವಸ್ಥೆ ಅಂದರೆ ಬ್ರಹ್ಮ ತಂದೆಯ ವಾನಪ್ರಸ್ಥ ಅವಸ್ಥೆಯಲ್ಲಿ ಶಿವಬಾಬ ಪ್ರವೇಶ ಆಗ್ತಾರೆ. ಹಾಗಾದರೆ ಪರಾಯ ದೇಶದಲ್ಲಿ, ಪರಾಯ ತನುವಿನಲ್ಲಿ ಬಾಬಾ ಬಂದಿದ್ದಾರಲ್ವಾ, ಹಾಗಾದರೆ ಬಾಬಾ ಮೆಹಮಾನ್ ಆದ್ರಲ್ವಾ, ಅತಿಥಿ ಆದ್ರಲ್ವಾ. ಮೇ ಇಸ್ ರಾವಣ್ ಕಿ ದುನಿಯಾ ಮೇ ಮೆಹಮಾನ್ ಟಹರ. ಬಾಬಾ ಅಂತಾರೆ, ಮಕ್ಕಳೇ, ನಾ ಈ ರಾವಣನ ಜಗತ್ತಿನಲ್ಲಿ ಅತಿಥಿಯಾಗಿದ್ದೀನಿ. ಇಸ್ ಸಂಗಮ ಯುಗಕ್ಕೆ ಮಹಿಮಾ ಬಡಿ ಭಾರಿ ಜಬರ್ದಸ್ತ್ ಹೇ. ಈ ಸಂಗಮಯುಗದ ಮಹಿಮೆ ಬಹಳ ಜಬರ್ದಸ್ತಿದೆ. ಬಾಪ್ ಆತೆ ಹೀ ಹೇ ರಾವಣ್ ರಾಜ್ಯಕ ವಿನಾಶಕರ್ ರಾಮ ರಾಜ್ಯಕ್ಕೆ ಸ್ಥಾಪನಾ ಕರ್ನೆ.
ಬಾಬಾ ಬಂದಿದ್ದಾರೆ ರಾವಣ ರಾಜ್ಯದ ವಿನಾಶವನ್ನು ಮಾಡಿ ರಾಮರಾಜ್ಯದ ಸ್ಥಾಪನೆಯನ್ನು ಮಾಡಲು. ಶಾಸ್ತ್ರೋ ಮೇ ದಂತ ಕಥಾಯೆ ಬಹುತ್ ಲಿಕ್ ದೀ ಹೆ ರಾವಣ್ ಕೋ ಜಲಾತೆ ಆತೆ ಹೆ. ಬಾಬಾ ಅಂತಾರೆ ಮಕ್ಕಳ ಶಾಸ್ತ್ರಗಳಲ್ಲಿ ಬಹಳಷ್ಟು ದಂತಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ. ರಾವಣನನ್ನು ವರ್ಷ ವರ್ಷ ಸುಡ್ತಾರೆ. ಸಾರಿ ಸೃಷ್ಟಿ ಇಸ್ ಸಮಯ ಜೈಸೆ ಲಂಕಾ ಹೆ. ಬರೀ ಆ ರಾವಣ ಇದ್ದ ಸ್ಥಾನ ಅಷ್ಟೇ ಲಂಕೆ ಅಲ್ಲ, ಇಡೀ ಜಗತ್ತು ತುಂಬ ರಾವಣ ಇದ್ದಾನೆ. ಇವತ್ತು ಇಡೀ ಜಗತ್ತೇ ಲಂಕೆ ಆಗಿದೆ ಅಂತಾರೆ ಬಾಬಾ. ಸಿರ್ಫ್ ಸಿಲಾನ್ ಕೋ ಲಂಕಾ ನಹಿ ಕಹಾ ಜಾತ, ಕೇವಲ ಶ್ರೀಲಂಕವನ್ನಷ್ಟೇ ಲಂಕೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಹ ಸಾರಿ ಸೃಷ್ಟಿ ರಾವಣ್ ಕೆ ರಹನೆ ಕಾ ಸ್ಥಾನ ಹೇ ವ ಶೋಕ್ ವಾಟಿಕಾ ಹೇ. ಸಂಪೂರ್ಣ ಸೃಷ್ಟಿಯೇ ಲಂಕೆ ಆಗಿಬಿಟ್ಟಿದೆ, ರಾವಣ ಇರುವಂತಹ ಸ್ಥಾನ ಆಗಿದೆ. ಎಲ್ಲ ಕಡೆ ಪಂಚವಿಕಾರಗಳಿದ್ದಾವೆ, ಇದೇ ಶೋಕವಾಟಿಕೆ. ಸಭೀ ದುಃಖಿ ಹೇ, ಎಲ್ಲರೂ ದುಃಖಿಗಳಾಗಿದ್ದಾರೆ. ಬಾಪ್ ಕಹತೆ ಹೇ ಮೇ ಇಸ್ಕೋ ಅಶೋಕ್ ವಾಟಿಕಾ ಅಥವಾ ಹೆವನ್ ಬನಾನೆ ಆತಾ ಹೂಂ. ಶುಭಾಬ ಹೇಳ್ತಾರೆ, ಮಕ್ಕಳೇ ನಾನು ಇದನ್ನು ಅಂದರೆ ಈ ಶೋಕವಾಟಿಕೆಯನ್ನು ಅಶೋಕವಾಟಿಕೆಯನ್ನಾಗಿ ಸ್ವರ್ಗವನ್ನಾಗಿ ಮಾಡಲಿಕ್ಕೋಸ್ಕರ ಬಂದಿದ್ದೀನಿ. ಹೆವನ್ ಮೇ ಸಭೀ ಧರ್ಮ ತೋ ಹೋತೆ ನಹಿ ಹೇ, ವಹ ಥಾ ಏಕ್ ಹಿ ಧರ್ಮ ಜೋ ಅಭಿ ನಹಿ ಹೇ. ಸ್ವರ್ಗದಲ್ಲಿ ಬೇರೆ ಯಾವ ಧರ್ಮಗಳು ಇರುವುದಿಲ್ಲ, ಅಲ್ಲಿ ಒಂದೇ ಧರ್ಮ ಇರ್ತದೆ. ಯಾವುದದು? ಆದಿಸನಾತನ ದೇವಿ ದೇವತಾ ಧರ್ಮ. ಈಗ ಆ ಧರ್ಮ ಇಲ್ಲ, ಅದನ್ನು ಬಾಬಾ ಸ್ಥಾಪನೆ ಮಾಡ್ತಾರೆ. ಅಬ್ ಫಿರ್ಸೆ ದೇವತಾ ಬನಾನೆ ರಾಜಯೋಗ ಸಿಕ್ಲಾ ರಹ ಹೂಂ, ಈಗ ಮತ್ತೆ ದೇವತೆಗಳನ್ನಾಗಿ ಮಾಡಲಿಕ್ಕೋಸ್ಕರ ರಾಜಯೋಗವನ್ನು ಕಲಿಸ್ಕೊಡ್ತಿದ್ದೀನಿ. ಸಭಿ ತೋ ನಹಿ ಸೀಕೆಂಗೆ ಮೇ ಭಾರತ್ ಮಿ ಹಿ ಆತಾ ಹೂಂ. ಎಲ್ಲರೂ ಬಂದು ಇದನ್ನು ಕಲಿಯುವುದಿಲ್ಲ, ಯಾರು ಸತ್ಯಯುಗದಲ್ಲಿ ಬರ್ತಾರೋ ಆ ಆತ್ಮಗಳು ಮಾತ್ರ ಬರ್ತಾರೆ ಇಲ್ಲಿ ರಾಜಯೋಗ ಕಲೀಲಿಕ್ಕೆ. ಬಾಬಾ ಅಂತಾರೆ ನಾನು ಭಾರತದಲ್ಲಿಯೇ ಬರ್ತೀನಿ, ಭಾರತ್ ಮಿ ಹಿ ಸ್ವರ್ಗ ಹೋತಾ ಹೇ, ಭಾರತದಲ್ಲಿಯೇ ಸ್ವರ್ಗ ಇರ್ತದೆ. ಕ್ರಿಶ್ಚಿಯನ್ ಲೋಕ್ ಬಿ ಹೆವನ್ ಕೋ ಮಾನ್ತೆ ಹೇ, ಕ್ರಿಶ್ಚಿಯನ್ರು ಸಹ ಸ್ವರ್ಗವನ್ನು ಒಪ್ಕೊಳ್ತಾರೆ, ಹೇಳ್ತಾರೆ ಹೆವನ್ ಇತ್ತು ಪ್ಯಾರಡೈಸ್ ಇತ್ತು ಅಂತ. ಕಹತೆ ಹೇ ಲೆಫ್ಟ್ ಫಾರ್ ಹೆವನ್ಲಿ ಎಬೋರ್ಡ್, ಗಾಡ್ ಫಾದರ್ ಕೆ ಪಾಸ್ ಗಯಾ, ಲೆಫ್ಟ್ ಫಾರ್ ಹೆವನ್ಲಿ ಎಬೋರ್ಡ್ ಅಂತ ಹೇಳ್ತಾರೆ, ಗಾಡ್ ಫಾದರಿನ ಬಳಿ ಹೋಗ್ಬಿಟ್ರು ಅಂತ. ಬಾಕಿ ಹೆವನ್ ಕೋ ಥೋಡೇ ಸಮಜ್ತೆ ಹೇ, ಅವ್ರು ಅಂದ್ಕೊಂಡಿದ್ದಾರೆ ಹೆವನ್ ಅಂದರೆ ಪರಮಾತ್ಮ ಇರುವಂತಹ ಸ್ಥಾನ ಅಂತ. ಅವರಿಗೆ ಹೆವನಿನ ಬಗ್ಗೆ ಏನೂ ಗೊತ್ತಿಲ್ಲ. ಹೆವನ್ ಅಲಗ್ ಚೀಸ್ ಹೇ, ಸ್ವರ್ಗನೇ ಭಿನ್ನವಾದಂಥದ್ದಾಗಿದೆ. ತೋ ಬಾಪ್ ಸಮಜಾತೆ ಹೇ ಕಿ ಮೇ ಕಬ್ ಅವ್ರ ಕೇಸೆ ಆತಾ ಹೂಂ, ಆಕರ್ ತ್ರಿಕಾಲದರ್ಶಿ ಬನಾತಾ ಹೂಂ. ಬಾಬಾ ತಿಳಿಸ್ಕೊಡ್ತಾರೆ ನಾನು ಬಂದು ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ಅಂತ ನಾನೇ ಬಂದು ತಿಳಿಸ್ಕೊಡ್ತೀನಿ. ಬಂದು ನಾನು ನಿಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತೀನಿ. ತ್ರಿಕಾಲದರ್ಶಿ ಅವ್ರ ಕೋಯಿ ಹೋತಾ ನಹಿ, ಸೃಷ್ಟಿಕೆ ಆದಿ ಮಧ್ಯ ಅಂತ್ಯಕ್ಕೋ ಮೇ ಹಿ ಜಾನ್ತಾ ಹೂಂ, ಬೇರೆ ಯಾರೂ ತ್ರಿಕಾಲದರ್ಶಿಗಳು ಇಲ್ಲ, ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನಾನೇ ತಿಳ್ಕೊಂಡಿದ್ದೀನಿ ಅಂತಾರೆ ಬಾಬಾ. ಅಬ್ ಕಲಿಯುಗ ಕಾ ವಿನಾಶ ಹೋನಾ ಹೇ, ಆಸಾರ್ ಭಿ ದೇಖ್ನೆ ಮೇ ಆ ರಹೇ ಹೇ. ಬಾಬಾ ಅಂತಾರೆ ಈಗ ಕಲಿಯುಗದ ವಿನಾಶ ಆಗಲಿದೆ. ಸಮಯ ವಹಿ ಸಂಗಮ್ ಕಾ ಹೇ, ಆ್ಯಕ್ಯುರೇಟ್ ಟೈಮ್ ಕುಚ್ ನಹಿ ಕಹ ಸಕ್ತೆ. ಬಾಬಾ ಅಂತಾರೆ ಮಕ್ಕಳೇ ಕಲಿಯುಗದ ವಿನಾಶ ಸಮ್ಮುಖದಲ್ಲಿದೆ, ಸಮಯ ಅದೇ ಸಂಗಮದ ಸಮಯ, ಆ್ಯಕ್ಯುರೇಟ್ ಟೈಮ್ ಹೇಳಲಿಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಬಾಕಿ ಹಾಂ ರಾಜಧಾನಿ ಪೂರಿ ಸ್ಥಾಪನ್ ಹೋ ಜಾಯೇಗಿ, ಬಚ್ಚೆ ಕರ್ಮಾತೀತ ಅವಸ್ಥಾ ಕೋ ಪಾಯಂಗೆ, ತೋ ಜ್ಞಾನ ಖತಮ್ ಹೋ ಜಾಯೇಗಾ, ಲಡಾಯಿ ಆರಂಭ ಹೋ ಜಾಯೇಗಿ. ಬಾಬಾ ಯಾವ ದಿನ ವಿನಾಶ ಆಗ್ತದೆ, ಎಷ್ಟು ಗಂಟೆಗೆ ವಿನಾಶ ಆಗ್ತದೆ, ಆ್ಯಕ್ಯುರೇಟ್ ಟೈಮ್ ಹೇಳಲಿಕ್ಕಾಗೋದಿಲ್ಲ. ಬಾಕಿ ಬಾಬಾ ಇಷ್ಟು ಹೇಳ್ತಾರೆ, ಯಾವಾಗ ರಾಜಧಾನಿ ಪೂರ್ಣ ಸ್ಥಾಪನೆ ಆಗ್ತದೋ, ಮಕ್ಕಳು ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಳ್ತಾರೋ, ಜ್ಞಾನ ಆವಾಗ ಸಮಾಪ್ತಿ ಆಗ್ತದೆ, ಯುದ್ಧ ಪ್ರಾರಂಭ ಆಗ್ತದೆ, ಜಗಳ ಪ್ರಾರಂಭ ಆಗ್ತದೆ. ಮೇ ಭಿ ಅಪ್ನ ಪಾವನ್ ಬನಾನೆ ಕಾ ಪಾರ್ಟ್ ಪೂರಾ ಕರ್ಕೆ ಜಾವುಂಗ. ಬಾಬಾ ಅಂತಾರೆ ಪಾವನರನ್ನಾಗಿ ಮಾಡುವಂತಹ ಪಾತ್ರ ಇದೆ ನಂದು, ನಾನು ಪೂರ್ಣ ಪಾತ್ರ ಮಾಡಿಯೇ ಹೋಗ್ತೀನಿ ಅಂತಾರೆ ಬಾಬಾ. ದೇವಿ ದೇವತಾ ಧರ್ಮ ಸ್ಥಾಪನ್ ಕರ್ನ ಯಹ ಮೇರಾ ಹಿ ಪಾರ್ಟ್ ಹೇ, ಭಾರತವಾಸಿ ಯಹ ಕುಚ್ ಬಿ ನಹಿ ಜಾನ್ತೆ. ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವುದು ಇದು ನಂದೇ ಪಾರ್ಟ್ ಆಗಿದೆ, ಭಾರತವಾಸಿಗಳು ಇದೇನನ್ನೂ ತಿಳ್ಕೊಂಡಿಲ್ಲ. ಅಬ್ ಶಿವರಾತ್ರಿ ಮನಾತೆ ಹೇ ತೋ ಜರೂರ್ ಶಿವ ಬಾಬಾನೇ ಕೋಯಿ ಕಾರ್ಯ ಕಿಯಾ ಹೋಗಾ. ಶಿವರಾತ್ರಿ ಆಚರಣೆ ಮಾಡ್ತೀವಿ ಅಂದಮೇಲೆ ಅವಶ್ಯವಾಗಿ ಶಿವ ಬಾಬಾ ಏನಾದರೂ ಶ್ರೇಷ್ಠ ಕರ್ತವ್ಯವನ್ನು ಮಾಡಿರ್ಬೇಕಲ್ವಾ. ಉನೋನೇ ಫಿರ್ ಕೃಷ್ಣ ಕಾ ನಾಮ್ ಡಾಲ್ ದಿಯಾ ಹೇ, ಏನು ಮಾಡಿಬಿಟ್ರು ಭಕ್ತಿ ಮಾರ್ಗದಲ್ಲಿ ಶಿವಬಾಬನ ಹೆಸರು ಬದಲಾಗಿ ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕಿಬಿಟ್ರು. ಯಹ ತೋ ಕಾಮನ್ ಭೂಲ್ ದೇಖ್ನೆ ಮೇ ಆತಿ ಹೇ. ಬಾಬಾ ಅಂತಾರೆ ಇದು ಕಾಮನ್ ಆಗಿರುವಂಥ ಒಂದು ತಪ್ಪು ಎದ್ದು ಕಾಣಿಸ್ತದೆ. ಶಿವ ಪುರಾಣ ಆದಿ ಕಿಸಿ ಶಾಸ್ತ್ರ ಮೇ ಭಿ ಯಹ ನಹಿ ಹೇ ಕಿ ಶಿವ ಬಾಬಾ ಆಕರ್ ರಾಜಯೋಗ ಸಿಕ್ಕಾತೆ ಹೇ. ಹಾಂ ಗೀತೆಯಲ್ಲಂತೂ ಶಿವಬಾಬನ ಬದಲು ಕೃಷ್ಣನ ಹೆಸರು ಹಾಕಿದರು. ಶಿವಪುರಾಣದಲ್ಲಿ
ಶಿವಪುರಾಣದಲ್ಲಿ ಬೇರೆ ಶಾಸ್ತ್ರಗಳಲ್ಲಿಯೂ ಸಹ ಶುಭಾವ ಬಂದು ರಾಜಯೋಗ ಕಲಿಸ್ಕೊಡ್ತಾರಂತ ಎಲ್ಲಿನೂ ಇಲ್ಲ. ವಾಸ್ತವಮೇ ಹರೇಕ್ ಧರ್ಮಕ ಏಕೇಕ್ ಶಾಸ್ತ್ರ ಹೇ. ಬಾಬಾ ಅಂತಾರೆ ಪ್ರತಿಯೊಂದು ಧರ್ಮದ್ದು ಅವ್ರದವ್ರದೇ ಆಗಿರುವಂತಹ ಶಾಸ್ತ್ರ ಇದೆ ಅಂತಾರೆ ಬಾಬಾ. ದೇವತಾ ಧರ್ಮಕ ಭೀ ಏಕ್ ಶಾಸ್ತ್ರ ಹೋನಾ ಚಾಹಿಯೇನ. ಹಾಗಾದರೆ ಆದಿ ಸನಾತನ್ ದೇವಿ ದೇವತಾ ಧರ್ಮದ್ದು ಒಂದು ಶಾಸ್ತ್ರ ಇರಬೇಕಲ್ವಾ? ಪರಂತು ಉಸ್ಕಾ ರಚಯಿತ ಕೌನ್? ಇಸ್ಮೇ ಹಿ ಮೂಂಜ್ ಗಯೇ ಹೇ. ಆದರೆ ಆ ದೇವಿ ದೇವತಾ ಧರ್ಮದ ರಚಯಿತ ಯಾರು? ಇದರಲ್ಲಿ ಮನುಷ್ಯರು ಕನ್ಫ್ಯೂಷನಲ್ಲಿ ಬಂದ್ಬಿಡ್ತಾರೆ. ಬಾಪ್ ಸಮಜಾತೆ ಹೇ ಮುಜೇ ಜರೂರ್ ಬ್ರಹ್ಮಾ ದ್ವಾರ ಬ್ರಾಹ್ಮಣ ಧರ್ಮ ರಚನಾ ಪಡೆ ಬ್ರಹ್ಮಾಮುಖ ವಂಶಾವಳಿ ಬ್ರಹ್ಮ ಕುಮಾರ್ ಕುಮಾರಿಯ ಟಹರೆ. ಬಾಬಾ ತಿಳಿಸ್ತಾರೆ ನಾನು ಅವಶ್ಯವಾಗಿ ಬ್ರಹ್ಮನ ಮೂಲಕ ಬ್ರಾಹ್ಮಣ ಧರ್ಮವನ್ನು ರಚಿಸ್ತೀನಿ. ಬ್ರಹ್ಮ ಮುಖ ವಂಶಾವಳಿ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ. ಬಹುತೊಂಕೆ ನಾಮ್ ಬದ್ಲಿ ಹುಯೆ ಉನ್ಸೆ ಬಹುತ್ ಬಾಗಂತಿ ಹೋಗಯೆ. ಯಜ್ಞದ ಆದಿಯಲ್ಲಿ ಬಹಳಷ್ಟು ಜನರಿಗೆ ಬಾಬಾ ಹೊಸ ಹೆಸರನ್ನು ಇಟ್ಟರು. ಅವರಲ್ಲಿ ಬಹಳಷ್ಟು ಜನ ಯಜ್ಞ ಬಿಟ್ಟು ಹೋಗ್ಬಿಟ್ರು. ಸಾತ್ ಮೇ ರಿಪ್ಲೇಸ್ ಬಿ ಹೋತೆ ಹೇ. ಜೊತೆ ಜೊತೆಗೆ ಮತ್ತೆ ಹೊಸ ಹೊಸ ಮಕ್ಕಳು ಬರ್ತಾ ಹೋದರು. ಬಾಕಿ ದೇಖಾಗಯ ನಾಮ್ಸೆ ಕೊಯಿ ಫಾಯ್ದಾ ನಹಿ ವಹ ತೋ ಭೂಲ್ ಬಿ ಜಾತೆ ಹೇ. ಬಾಬಾ ಅಂತಾರೆ ಹೆಸರಿಡೋದ್ರಿಂದ ಏನೂ ಲಾಭ ಇಲ್ಲ, ಅದನ್ನು ಮರ್ತು ಬಿಡ್ತಾರೆ. ವಾಸ್ತವ ಮೇ ತುಮಕೋ ಯೋಗ ಲಗಾನ ಹೇ ಬಾಪ್ಸೆ. ನಾಮ್ ಶರೀರ ಕ ಮಿಲ್ತಾ ಹೇನ ಆತ್ಮಕೋ ತೋ ನಾಮ್ ಹೇ ನಹಿ. ವಾಸ್ತವದಲ್ಲಿ ಬಾಬಾ ಅಂತಾರೆ ಮಕ್ಕಳೇ ನೀವು ಯೋಗ ನೆನಪು ಮಾಡಬೇಕು, ಶುಭಾಬನನ್ನು ಯೋಗ ಜೋಡಿಸಬೇಕು ಬುದ್ಧಿಯೋಗ ಶುಭಾಬನೊಂದಿಗೆ. ಬಾಕಿ ಹೆಸರಂತೂ ಶರೀರಕ್ಕೆ ಇಡ್ಲಾಗ್ತದಲ್ವಾ, ಆತ್ಮನಿಗಂತೂ ಯಾವುದೇ ಹೆಸರಿಲ್ಲ. ಆತ್ಮ 84 ಜನ್ಮ ಲೇತಿ ಹೇ ಹರ್ ಜನಮ್ಮೇ ನಾಮ ರೂಪ ದೇಶ ಕಾಲ್ ಸಬ್ ಬದಲ್ ಜಾತಾ ಹೇ. ಆತ್ಮ 84 ಜನ್ಮ ತಗೊಳ್ತದೆ. ಪ್ರತಿ ಜನ್ಮದಲ್ಲಿನೂ ನಾಮ ರೂಪ ದೇಶ ಕಾಲ ಎಲ್ಲ ಬದಲಾಗ್ತದಲ್ವಾ. ಡ್ರಾಮಾ ಮೇ ಕೊಯಿ ಕೋ ಬಿ ಜೋ ಏಕ್ ಬಾರಿ ಪಾರ್ಟ್ ಮಿಲಾ ಹುವಾ ಹೇ ಉಸಿ ರೂಪ ಮೇ ಫಿರ್ ಕಭಿ ಪಾರ್ಟ್ ಬಜಾನಾ ಸಕೆ. ಬಾಬಾ ಅಂತಾರೆ ನಾಟಕ ಈ ರೀತಿ ಇದೆ, ವಂಡರ್ಫುಲ್ ನಾಟಕ. ಒಂದು ಬಾರಿ ಒಬ್ಬರಿಗೆ ಯಾವ ಪಾತ್ರ ಸಿಕ್ಕಿದೇನೋ ಮತ್ತೆ ಅದು ಎಂದಿಗೂ ಅದೇ ನಾಮರೂಪ ಎಂದಿಗೂ ರಿಪೀಟ್ ಆಗಂಗಿಲ್ಲ ಪಾರ್ಟ್ ಅಂತಾರೆ ಬಾಬಾ. ವಹಿ ಪಾರ್ಟ್ ಫಿರ್ 5000 ವರ್ಷಕ್ಕೆ ಬಾದ್ ಬಜಾಯೇಗಿ. ಮತ್ತೆ ಅದೇ ಪಾತ್ರ ಬರಬೇಕಾ? ಮತ್ತೆ 5000 ವರ್ಷದ ನಂತರನೇ ಬರ್ತದೆ. ಏಸೆ ನಹಿ ಕೃಷ್ಣ ಉಸಿ ನಾಮ ರೂಪ ಸೇ ಫಿರ್ ಕೊಯಿ ಆಸಕ್ತ ಹೇ ನಹಿ. ಈ ರೀತಿಯಲ್ಲ ಕೃಷ್ಣ ಅದೇ ನಾಮರೂಪದಲ್ಲಿ ಮತ್ತೆ ಇನ್ನೊಂದು ಸರಿ ಬರ್ತಾನಾ? ಇಲ್ಲ ಅಂತಾರೆ ಬಾಬಾ. ಯಹ ತೋ ಜಾನ್ತೆ ಹೇ ಆತ್ಮ ಏಕ್ ಶರೀರ ಛೋಡ್ ದೂಸ್ರಾ ಲೇತಿ ಹೇ ತೋ ಫೀಚರ್ ಆದಿ ಏಕ್ ನಾ ಮೇಲೆ ದೂಸ್ರೆ ಸೆ. ಇದಂತೂ ಮಕ್ಕಳಿಗೆ ಗೊತ್ತಿದೆ, ಆತ್ಮ ಒಂದು ಶರೀರವನ್ನು ಬಿಡ್ತದೆ ಮತ್ತೊಂದು ಶರೀರವನ್ನು ತಗೊಳ್ತದೆ. ಒಂದು ಸಲ ಇದ್ದಂತಹ ಫೀಚರ್ಸು ಮತ್ತೊಂದು ಸಲಕ್ಕೆ ಹೋಲಿಕೆ ಆಗುವುದಿಲ್ಲ. ಪಾಂಚ ತತ್ವಂಕೆ ಅನುಸಾರ ಫೀಚರ್ಸ್ ಬದಲ್ತೆ ಜಾತೆ ಹೇ. ಕಿತ್ನೆ ಫೀಚರ್ಸ್ ಹೇ, 5 ತತ್ವಗಳಿಗನುಸಾರವಾಗಿ ಫೀಚರ್ಸ್ ಎಲ್ಲ ಬದಲಾಗ್ತಾ ಹೋಗ್ತದೆ. ಎಷ್ಟೆಲ್ಲ ಫೀಚರ್ಸ್ ಇದೆ, ಒಬ್ರು ಇದ್ದಂಗೆ ಇನ್ನೊಬ್ರು ಇಲ್ಲ. ಪರಂತು ಯಹ ಸಬ್ ಪಹಲೆ ಸೇ ಹಿ ಡ್ರಾಮಾ ಮೇ ನೂಂದ ಹೇ. ಬಾಬಾ ಅಂತಾರೆ ಮಕ್ಕಳೇ ಇದೆಲ್ಲವೂ ಸಹ ನಾಟಕದಲ್ಲಿ ಮೊದಲೇ ಫಿಕ್ಸ್ ಇದೆ. ನಯಾ ಕುಚ್ ನಹಿ ಬಂತಾ ಹೇ, ಹೊಸದಾಗಿ ಏನೂ ಇಲ್ಲ. ಅಬ್ ಶಿವರಾತ್ರಿ ಮನಾಯಿ ಜಾತಿ ಹೇ ಜರೂರು ಶಿವ ಆಯಾ ಹೇ ವಹಿ ಸಾರಿ ದುನಿಯಾ ಕಾ ಪ್ರೀತಮ್ ಹೇ. ಬಾಬಾ ಅಂತಾರೆ ಈಗ ಬಂತಲ್ವಾ ಶಿವರಾತ್ರಿ, ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಅವಶ್ಯವಾಗಿ ಶಿವತಂದೆ ಬಂದಿದ್ದಾರೆ, ಸಂಪೂರ್ಣ ಇಡೀ ಜಗತ್ತಿನ ಪ್ರಿಯತಮ ಶಿವಬಾಬ ಆಗಿದ್ದಾರೆ. ಲಕ್ಷ್ಮೀ ನಾರಾಯಣ್ ವಾ ರಾಧೆ ಕೃಷ್ಣ ವಾ ಬ್ರಹ್ಮ ವಿಷ್ಣು ಆದಿ ಕೊಯಿ ಪ್ರೀತಮ್ ನಹಿ ಹೇ. ಲಕ್ಷ್ಮೀ ನಾರಾಯಣರನ್ನಾಗಲಿ ಅಥವಾ ರಾಧೆ ಕೃಷ್ಣರನ್ನಾಗಲಿ ಅಥವಾ ಬ್ರಹ್ಮನನ್ನಾಗಲಿ ವಿಷ್ಣುವಿನನ್ನಾಗಲಿ ಪ್ರಿಯತಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಗಾಡ್ ಫಾದರ್ ಹೀ ಪ್ರೀತಮ್ ಹೇ, ಪ್ರಿಯತಮ ಶಿವಬಾಬಾ ಒಬ್ಬರೇ ಆಗಿದ್ದಾರೆ. ಬಾಪ್ ತೋ ಜರೂರ್ ವರ್ಸಾ ದೇತೆ ಹೇ ಇಸ್ಲಿಯೇ ಬಾಪ್ ಪ್ಯಾರಾ ಲಗ್ತಾ ಹೇ. ಬಾಬಾ ಅವಶ್ಯವಾಗಿ ಮಕ್ಕಳಿಗೆ ಆಸ್ತಿ ಕೊಡ್ತಾರಲ್ವಾ, ಅದಕ್ಕೆ ಬಾಬಾ ಪ್ರಿಯ ಅನ್ನಿಸ್ತಾರೆ. ಬಾಪ್ ಕಹತೆ ಹೇ ಮುಜೆ ಯಾದ್ ಕರೋ ಕ್ಯೂಂಕಿ ಮೇರೆ ಸೇ ತುಮಕೋ ವರ್ಸಾ ಪಾನಾ ಹೇ. ಬಾಬಾ ಅಂತಾರೆ ಮಕ್ಕಳೇ ನಾನೊಬ್ಬನನ್ನೇ ನೆನಪು ಮಾಡ್ರಿ, ಯಾಕಂದರೆ ನನ್ನಿಂದಲೇ ನಿಮಗೆ ಆಸ್ತಿ ಸಿಗ್ತದೆ. ಬಚ್ಚೆ ಜಾನ್ತೆ ಹೇ ಇಸ್ ಪಡಾಯಿ ಅನುಸಾರ ಜಾಕರ್ ಸೂರ್ಯವಂಶಿ ದೇವತಾ ವಾ ಚಂದ್ರವಂಶಿ ಕ್ಷತ್ರಿಯ ಬನೆಂಗೆ. ಮಕ್ಕಳಿಗೆ ಗೊತ್ತಿದೆ ನಾವು ಈಗ ಸಂಗಮಯುಗದಲ್ಲಿ ಓದುವಂತಹ ಶಿಕ್ಷಣದ ಅನುಸಾರವಾಗಿಯೇ ಸೂರ್ಯವಂಶಿ ದೇವತಾ ಅಥವಾ ಚಂದ್ರವಂಶಿ ಕ್ಷತ್ರಿಯರಾಗ್ತೀವಿ. ವಾಸ್ತವ ಮೇ ಸಭಿ ಭಾರತ್ ವಾಸಿಯೋಂಕ ಧರ್ಮ ಏಕ್ ಹೋನಾ ಚಾಹಿಯೇ. ಹಾಗೆ ನೋಡಿದ್ರೆ ಎಲ್ಲ ಭಾರತವಾಸಿಗಳದ್ದು ಧರ್ಮ ಒಂದೇ ಇರಬೇಕಾಗಿತ್ತು.
परंतु देवता धर्म नाम बदल हिंदू नाम रख दिया है, क्योंकि वह दैवी गुण नहीं है। ದೇವತಾ ಧರ್ಮದ ಬದಲಾಗಿ ಹಿಂದೂ ಅಂತ ಹೆಸರಿಟ್ಟುಬಿಟ್ಟಿದ್ದಾರೆ. ಯಾಕಂದರೆ ಆ ದೇವತಾ ಧರ್ಮದಲ್ಲಿ ದೈವಿ ಗುಣಗಳು ಏನಿತ್ತು ಆ ಗುಣಗಳು ಈಗ ಇಲ್ಲ. ಅಬ್ಬಾ ಪೇಟ್ ಧಾರಣ್ ಕರಾತೆ ಹೇ, ಮತ್ತೆ ಆ ದೈವಿ ಗುಣಗಳನ್ನು ಬಾಬಾ ಕುಳಿತು ಮಕ್ಕಳಿಗೆ ಧಾರಣೆ ಮಾಡಿಸ್ತಾರೆ. ಕಹತೆ ಹೇ ಅಪ್ನೆಕೋ ಆತ್ಮ ಸಮಜ್ ಅಶರೀರಿ ಹೋ ಜಾವು. ಬಾಬಾ ಅಂತಾರೆ, ಮಕ್ಕಳೇ ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಅಶರೀರಿ ಆಗ್ರಿ. ತುಮಕೋ ಈ ಪರಮಾತ್ಮ ನಹಿ ಹೋ, ನೀವು ಆತ್ಮಗಳಾಗಿದ್ದೀರಿ, ನನ್ನ ಮಕ್ಕಳಾಗಿದ್ದೀರಿ. ಆದರೆ ಆತ್ಮವನ್ನೇ ಪರಮಾತ್ಮ ಅಂತ ಹೇಳಲಿಕ್ಕಾಗೋದಿಲ್ಲ, ನೀವು ಪರಮಾತ್ಮ ಅಲ್ಲ. ಪರಮಾತ್ಮ ತೋ ಏಕ ಶಿವ ಹೇ, ಪರಮಾತ್ಮ ಅಂತೂ ಒಬ್ಬರೇ ಶಿವ ಆಗಿದ್ದಾರೆ. ವಹ ಸಭಿ ಕಾ ಪ್ರೀತಂ ಏಕಿ ಬಾರ್ ಸಂಗಮ್ ಯುಗ್ ಪರ್ ಆತೆ ಹೇ. ಶಿವ ಬಾಬಾ ಎಲ್ಲ ಆತ್ಮಗಳಿಗೆ ಪ್ರಿಯತಮ, ಕಲ್ಪದಲ್ಲಿ ಒಂದೇ ಬಾರಿ ಬರ್ತಾರೆ ಸಂಗಮ ಯುಗದಲ್ಲಿ. ಯಹ ಸಂಗಮ ಯುಗ ಬಹುತ್ ಛೋಟಾ ಹೇ, ಸಭಿ ಧರ್ಮೋ ಕಾ ವಿನಾಶ ಹೋಗಾ, ಬ್ರಾಹ್ಮಣ ಕುಲ್ ಭೀ ವಾಪಸ್ ಜಾಯೇಗಾ, ಕ್ಯೂಂಕಿ ಉನ್ಹೇಕೋ ಫಿರ್ ದೈವಿ ಕುಲ್ ಮೇ ಟ್ರಾನ್ಸ್ಫರ್ ಹೋನಾ ಹೇ. ಬಾಬಾ ಅಂತಾರೆ, ಸಂಗಮ ಯುಗ ಬಹಳ ಚಿಕ್ಕದಾಗಿದೆ, ಎಲ್ಲ ಧರ್ಮಗಳದ್ದು ವಿನಾಶ ಆಗ್ತದೆ. ಈಗ ಬ್ರಾಹ್ಮಣ ಕುಲದವರೂ ಸಹ ವಾಪಸ್ ಹೋಗ್ತೀವಿ, ಯಾಕಂದರೆ ಮತ್ತೆ ನಾವು ದೈವಿ ಕುಲಕ್ಕೆ ಟ್ರಾನ್ಸ್ಫರ್ ಆಗಬೇಕಾಗಿದೆ. ವಾಸ್ತವ ಮೇ ಯಹ ಪಡಾಯಿ ಹೇ. ಬಾಬಾ ಅಂತಾರೆ, ವಾಸ್ತವದಲ್ಲಿ ಇದು ಶಿಕ್ಷಣ ಆಗಿದೆ. ಬಾಬಾ ಓದಿಸಿದಂಥದ್ದು ಶಿಕ್ಷಣ. ಸಿರ್ಫು ಬೇಂಟ್ ಕೀ ಜಾತಿ ಹೇ, ಯಹ ವಿಷಯ ವಿಕಾರ್ ಹೇ ಜಹರ್, ಯಹ ಜ್ಞಾನ ಹೇ ಅಮೃತ್. ಬಾಬಾ ಕಂಪೇರ್ ಮಾಡಿ, ಹೋಲಿಕೆ ಮಾಡಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ವಿಕಾರ ಅನ್ನುವಂಥದ್ದು ವಿಷ, ಜ್ಞಾನ ಅನ್ನುವಂಥದ್ದು ಅಮೃತ. ಯಹ ತೋ ಮನುಷ್ಯಕೋ ದೇವತಾ ಬನಾನೆ ಕಿ ಪಾಠಶಾಲಾ ಹೇ. ಬಾಬಾ ಅಂತಾರೆ, ಮಕ್ಕಳೇ ಈಶ್ವರೀಯ ವಿಶ್ವವಿದ್ಯಾಲಯ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಪಾಠಶಾಲೆಯಾಗಿದೆ. ಆತ್ಮಾ ಮೇ ಜೋ ಖಾದ್ ಪಡಿ ಹೇ ಏಕ್ದಮ್ ಮುಲಮ್ಮ ಬನ್ ಗೈ ಹೇ. ಬಾಬಾ ಅಂತಾರೆ, ಆತ್ಮದಲ್ಲಿ ಏನು ತುಕ್ಕು ಹಿಡಿದಿದೆ ಅಲ್ಲ, ಅದು ಬಾಬನ ನೆನಪಿನಿಂದಲೇ ಕರಗ್ಬಿಡ್ತದೆ. ಆತ್ಮದಲ್ಲಿರುವಂತಹ ತುಕ್ಕು ದೂರ ಆಗ್ತದೆ. ಉಸ್ಕೋ ಬಾಪ್ ಆಕರ್ ಹೀರೆ ಜೈಸ ಬನಾತೆ ಹೇ. ಆತ್ಮವನ್ನು ಬಾಬ ವಜ್ರ ಸಮಾನವನ್ನಾಗಿ ಮಾಡ್ತಾರೆ. ಶಿವರಾತ್ರಿ ಕಹತೆ ಹೇ, ರಾತ್ರಿ ಮೇ ಶಿವ ಆಯ ಪರಂತು ಕೇಸೆ ಆಯ, ಕಿಸ್ಕೆ ಗರ್ಭ ಮೇ ಆಯ ಯಾ ಕಿಸ್ ಶರೀರ್ ಮೇ ಪ್ರವೇಶ್ ಕಿಯಾ. ಶಿವರಾತ್ರಿ ಅಂತ ಹೇಳ್ತಾರೆ, ರಾತ್ರಿಯಲ್ಲಿ ಶಿವ ಬರ್ತಾನೆ ಅಂತ ಹೇಳ್ತಾರೆ. ಆದರೆ ಹೇಗೆ ಬಂದರು, ಯಾರ ಗರ್ಭದಲ್ಲಿ ಪ್ರವೇಶ ಆದರು, ಅಥವಾ ಯಾರ ಶರೀರದಲ್ಲಿ ಪ್ರವೇಶ ಆದರು? ಶಿವಾಬ ತಾಯ ಗರ್ಭದಲ್ಲಿ ಪ್ರವೇಶ ಆಗ್ತಾರಾ? ಬಾಬಾ ಅಂತಾರೆ, ಗರ್ಭ ಮೇ ತೋ ಆತೆ ನಹಿ ಹೇ, ಶಿವಾಬ ಗರ್ಭದಲ್ಲಿ ಅಂತೂ ಪ್ರವೇಶ ಆಗುವುದಿಲ್ಲ. ಉನ್ಕೋ ಶರೀರ್ ಕಾ ಲೋನ್ ಲೇನಾ ಪಡ್ತಾ ಹೇ. ಶಿವಾಬ ಶರೀರದ ಆಧಾರವನ್ನು ಪಡ್ಕೊಳ್ತಾರೆ. ವಹ ಜರೂರ್ ಆಕರ್ಕೆ ನರ್ಕಕ್ಕೋ ಸ್ವರ್ಗ ಬನಾಯಂಗೆ. ಶಿವಬಾಬಾ ಅವಶ್ಯವಾಗಿ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ. ಪರಂತು ಕಬ್ ಅವ್ರ ಕೇಸೆ ಆತೆ ಹೇ, ಯಹ ಕಿಸಿಕೋ ಪತಾ ನಹಿ ಹೇ. ಶಿವಬಾಬಾ ಯಾವಾಗ ಬರ್ತಾರೆ, ಹೇಗೆ ಬರ್ತಾರೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರತೋ ಬಹುತ್ ಪಡ್ತೆ ಹೇ, ಪರಂತು ಮುಕ್ತಿ ಜೀವನ್ ಮುಕ್ತಿ ತೋ ಕಿಸ್ಕೋ ಮಿಲ್ತಿ ನಹಿ ಹೇ. ಅವ್ರ ಹೀ ತಮೋ ಪ್ರಧಾನ ಬನ್ ಗಯೇ ಹೇ. ಶಾಸ್ತ್ರಗಳನ್ನಂತೂ ಬಹಳಷ್ಟು ಓದ್ತಾ ಬಂದಿದ್ದಾರೆ, ಆದರೆ ಮುಕ್ತಿ ಜೀವನ್ ಮುಕ್ತಿ ಅಂತೂ ಯಾರಿಗೂ ಸಿಕ್ಕಿಲ್ಲ. ಇನ್ನೂ ತಮ್ಮ ಪ್ರಧಾನ ಆಗ್ತಾ ಆಗ್ತಾ ಕೆಳಗಿಳಿತಾ ಇಳಿತಾನೆ ಬಂದ್ವಿ. ಸೋತೋ ಸಭಿಕೋ ಜರೂರ್ ಬನ್ನಾ ಹೇ. ಬಾಬಾ ಅಂತಾರೆ, ಎಲ್ಲರೂ ತಮ್ಮ ಪ್ರಧಾನ ಆಗಲೇಬೇಕು, ಕೆಳಗಿಳಿಲೇಬೇಕು, ಆವಾಗಲೇ ಶಿವಬಾಬ ಬರ್ತಾರೆ. ಸಭಿ ಮನುಷ್ಯಂಕೋ ಸ್ಟೇಜ್ ಪರ್ ಜರೂರ್ ಹಾಜಿರ್ ಹೋನಾ ಹೇನ. ಬಾಬಾ ಅಂತಾರೆ, ಎಲ್ಲ ಮನುಷ್ಯರು ಸಹ ಸ್ಟೇಜ್ ಮೇಲೆ ಹಾಜಿರಾಗಬೇಕಲ್ವಾ. ಬಾಪ್ ಆತೆ ಹಿ ಅಂತ ಮೇ ಹೇ. ಬಾಬಾ ಬರೋದೇ, ಎಲ್ಲರೂ ಈ ಸ್ಟೇಜಿಗೆ ಬಂದಮೇಲೆ ಬಾಬಾ ಬರ್ತಾರೆ. ಉನ್ಕಿ ಹಿ ಸಬ್ ಮಹಿಮಾ ಗಾತೆ ಹೇ ಕಿ ತುಮ್ಹಾರಿ ಗತ್ ಮತ್ ತುಮ್ ಹಿ ಜಾನೋ. ಬಾಬನಿಗೇನೆ ಮಹಿಮೆ ಮಾಡ್ತೀವಿ, ಭಗವಂತ ನಿನ್ನ ಗತಿ ಮತಿ ನಿನಗೇನೆ ಗೊತ್ತು ಅಂತ. ತುಮ್ಹಾರೆ ಮೇ ಕ್ಯಾ ಜ್ಞಾನ ಹೇ, ಕೈಸೆ ತುಮ್ ಸದ್ಗತಿ ಕರ್ತೆ ಹೋ ಸೋತೋ ತುಮ್ ಹಿ ಜಾನೋ. ಬಾಬನಲ್ಲಿ ಯಾವ ಜ್ಞಾನ ಇದೆ, ಬಾಬಾ ಹೇಗೆ ಸದ್ಗತಿಯನ್ನು ಮಾಡ್ತಾರೆ, ಅದು ಬಾಬನಿಗೇನೆ ಗೊತ್ತು, ಬಾಬನೇ ಬಂದು ತಿಳಿಸ್ಕೊಡ್ತಾರೆ. ತೋ ವಹ ಶ್ರೀಮತ್ ದೇನೆ ಆಯೇಗ ತೋ ಜರೂರ್ ನಾ. ಬಾಬಾ ಅಂತಾರೆ, ನಾನು ಶ್ರೀಮತ ಕೊಡ್ಲಿಕ್ಕೆ ಮತ್ತೆ ಬರಲೇಬೇಕಲ್ವಾ. ಪರಂತು ಕೇಸೆ ಆತೆ ಹೇ ಕಿಸ್ ಶರೀರ್ ಮೇ ಆತೆ ಹೇ ವಹ ಕೊಯಿ ಜಾನ್ತೆ ನಹಿ. ಹೇಗೆ ಬರ್ತಾರೆ, ಯಾರ ಶರೀರದಲ್ಲಿ ಬರ್ತಾರೆ, ಇದನ್ನು ಯಾರೂ ತಿಳ್ಕೊಂಡಿಲ್ಲ. ಖುದ್ ಕಹತೆ ಹೇ ಸಾಧಾರಣ ತನ್ಮೆ ಮುಚೆ ಆನಾ ಹೇ. ಖುದ್ ಶಿವಬಾಬ ಹೇಳ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಬರ್ತೀನಿ. ಮುಜೆ ಬ್ರಹ್ಮ ನಾಮ್ ಬಿ ಜರೂರ್ ರಕ್ನಾ ಪಡೆ. ಶಿವಬಾಬ ಹೇಳ್ತಾರೆ, ನಾನು ಇವರಿಗೆ ಅವಶ್ಯವಾಗಿ ಬ್ರಹ್ಮ ಅಂತ ಹೆಸರಿಡ್ತೀನಿ. ನಹಿ ತೋ ಬ್ರಾಹ್ಮಣ್ ಕೇಸೆ ಪೈದಾ ಹೋ, ಬ್ರಹ್ಮ ಕವಹಾಸೆ ಆಯೇ.
ಇಲ್ಲಾಂದರೆ ಬ್ರಾಹ್ಮಣರಾದರೂ ಹೇಗೆ ಅಡಾಪ್ಟ್ ಮಾಡ್ಕೊಳ್ಳೋದು, ಅಥವಾ ಬ್ರಾಹ್ಮಣರು ಹುಟ್ಟೋದು ಹೇಗೆ, ಬ್ರಹ್ಮ ಎಲ್ಲಿಂದ ಬಂದರು, ಉಪರ್ಸೆ ತೊ ನೈ ಆಯೇಗನ, ಮೇಲಿಂದ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ವಹೆ ಸೂಕ್ಷ್ಮವತನವಾಸಿ ಅವ್ಯಕ್ತ ಸಂಪೂರ್ಣ ಬ್ರಹ್ಮ, ಅಲ್ಲಿರುವಂಥವರು ಸೂಕ್ಷ್ಮವತನವಾಸಿ ಅವ್ಯಕ್ತ ಸಂಪೂರ್ಣ ಬ್ರಹ್ಮ, ಯಹ ತೋ ಜರೂರ್ ವ್ಯಕ್ತ ಮೇ ಆಕರ್ ರಚನಾ ರಚನಿ ಪಡೆ. ಬಾಬಾ ಅವಶ್ಯವಾಗಿ ವ್ಯಕ್ತದಲ್ಲಿ ಬಂದು ರಚನೆಯನ್ನು ರಚಿಸಬೇಕಾಗ್ತದಲ್ವಾ. ತೊ ಹಮ್ ಅನುಭವಸೆ ಬತಾ ಸಕ್ತೆ ಹೇ ಇತ್ನಾ ಸಮಯ ಆತೆ ಔರ್ ಜಾತೆ ಹೇ. ಬಾಬಾ ಕಾತೆ ಹೇ ಮೇ ಭಿ ಡ್ರಾಮಾ ಮೇ ಬಾಂಧಾ ಹುವಾ ಹೂ ಔರ್ ಮೇರಾ ಪಾರ್ಟ್ ಭಿ ಸಿರ್ಫ್ ಏಕ್ ಬಾರ್ ಆನೆ ಕಾ ಹೇ. ನಾವು ಅನುಭವದಿಂದ ಹೇಳ್ತೀರಿ ಬಾಬಾ ಇಷ್ಟು ಸಮಯ ಬರ್ತಾರೆ, ಇವಾಗ ಇಂಥ ಸಮಯದಲ್ಲಿ ಬರ್ತಾರೆ. ಬಾಬಾ ಅಂದ್ರಲ್ವಾ ಸಂಗಮ ಯುಗದ ಅಂತ್ಯ ಅಂದರೆ ನಾನು ವಾಪಸ್ ಮನೆಗೆ ಹೋಗುವಂಥ ಸಮಯ ಅಂತ. ಬಾಬಾ ಅಂತಾರೆ ಮಕ್ಕಳೇ ನಂದು ನಾಟಕದಲ್ಲಿ ಪಾತ್ರ ಫಿಕ್ಸ್ ಇದೆ, ನಾನು ನಾಟಕದಲ್ಲಿ ಬಂಧಿತನಾಗಿದ್ದೀನಿ, ನನ್ನ ಪಾತ್ರನೂ ಸಹ ಕಲ್ಪದಲ್ಲಿ ಒಂದೇ ಬಾರಿ ಇದೆ. ಬಲ್ ದುನಿಯಾ ಮೇ ಉಪದ್ರವ ಬಹುತ್ ಹೋತೆ ರಹತೆ ಹೇ ಉಸ್ ಸಮಯ ಕಿತ್ನಾ ಈಶ್ವರ್ ಕೋ ಪುಕಾರ್ತೆ ಹೇ. ಜಗತ್ತಲ್ಲಿ ಬಹಳಷ್ಟು ಉಪದ್ರವ ಇದೆ, ಕಷ್ಟ ಇದೆ, ಆ ಸಮಯದಲ್ಲಿ ಈಶ್ವರನನ್ನು ಬಹಳಷ್ಟು ಕರೀತಾರೆ. ಪರಂತು ಮುಜೆ ತೋ ಅಪ್ನೆ ಸಮಯ ಪರಿಹಿ ಆನಾ ಹೇ ಅವ್ರ ಆತಾ ಬಿ ಹೂ ವಾನ ಪ್ರಸ್ತಾವಸ್ತಾಮೆ. ನಾವು ಶುಭಾವನನ್ನು ದ್ವಾಪರ ಯುಗದಿಂದನೇ ಕರೀಲಿಕ್ಕೆ ಶುರು ಮಾಡಿದ್ವಿ ಬಾ ಭಗವಂತ ಅಂತ ಹೇಳಿ. ಆದರೆ ಬಾಬಾ ಅಂತಾರೆ ನಾನು ನನ್ನ ಸಮಯದಲ್ಲಿನೇ ಬರ್ತೀನಿ, ಮತ್ತೆ ಬರ್ತೀನಿ ವಾನಪ್ರಸ್ಥಾವಸ್ಥೆಯಲ್ಲಿ. ಯಹ ಜ್ಞಾನ್ತೋ ಬಡಾ ಸಹಜ ಹೇ. ಬಾಬಾ ಅಂತಾರೆ ಮಕ್ಕಳೇ ಜ್ಞಾನ ಬಹಳ ಸಹಜ ಇದೆ, ಪರಂತು ಅವಸ್ಥಾ ಜಮಾನೆ ಮೇ ಮೆಹನತ್ ಹೇ, ಅವಸ್ಥೆಯನ್ನು ಜಮಾ ಮಾಡ್ಕೊಳ್ಳಿಕ್ಕೆ ಪರಿಶ್ರಮ ಇದೆ. ಇಸ್ಲಿಯ ಕಹೆಂಗೆ ಮಂಜಿಲ್ ಬಡಿ ಊಂಚಿ ಹೇ, ಅದಕ್ಕೆ ಹೇಳಲಾಗ್ತದೆ ಗುರಿ ಬಹಳ ಶ್ರೇಷ್ಠ ಇದೆ. ಬಾಪ ನಾಲೆಜ್ಫುಲ್ ಹೇ ತೊ ಜರೂರ್ ಉಸ್ನೆ ಬಚ್ಚೋಂಕೋ ನಾಲೆಜ್ ದಿ ಹೇ ತಪ್ ತೊ ಉನ್ಕಾ ಗಾಯನ್ ಹೇ ತುಮಾರಿ ಗತ್ ಮತ್ ತುಮ್ ಹೀ ಜಾನು. ಶುಬಾಬಾ ಜ್ಞಾನಪೂರ್ಣರಾಗಿದ್ದಾರೆ, ಅವಶ್ಯವಾಗಿ ಬಾಬಾ ಮಕ್ಕಳಿಗೆ ಜ್ಞಾನ ಕೊಡ್ತಿದ್ದಾರೆ. ಅದಕ್ಕೇ ಬಾಬನಿಗೆ ಗಾಯನ ಮಾಡ್ತೀವಿ, ನಿನ್ನ ಗತಿಮತಿಯನ್ನು ನೀನೇ ತಿಳ್ಕೊಂಡಿದ್ದೀಯಾ ಅಂತ. ಬಾಬಾ ಕಾತೆ ಹೇ ಮೇರೆ ಪಾಸ್ ಜೊ ಸುಖ ಶಾಂತಿ ಕಾ ಖಜಾನ ಹೇ ಓ ಬಚ್ಚೋಂಕೋ ಹೀ ಆಕರ್ ದೇತಾ ಹೂ. ಬಾಬಾ ಅಂತಾರೆ ಮಕ್ಕಳೇ ನನ್ನ ಹತ್ರ ಏನು ಸುಖಶಾಂತಿಯ ಖಜಾನೆ ಇದೆ ಅಲ್ಲ ಅದನ್ನು ನಾನು ಮಕ್ಕಳಿಗೇ ಕೊಟ್ಟು ಹೋಗ್ತೀನಿ. ಯಹ ಜೋ ಮಾತಾಂ ಪರ್ ಅತ್ಯಾಚಾರ ಆದಿ ಹೋತೆ ಹೇ ಯಹ ಬಿ ಡ್ರಾಮಾ ಮೇ ನೂಂದ ಹೇ. ಏನೆಲ್ಲ ಮಾತೆಯರ ಮೇಲೆ ಅತ್ಯಾಚಾರ ಆಗ್ತದೆ ಇದೂ ಸಹ ನಾಟಕದಲ್ಲಿ ಫಿಕ್ಸ್ ಇದೆ. ತಪ್ತೋ ಪಾಪ್ ಕಾ ಘಡ ಬರೇಗನ, ಆವಾಗಲೇ ಪಾಪದ ಗಡಿಗೆ ತುಂಬ್ತದಲ್ವಾ. ಕಲ್ಪ ಕಲ್ಪ ಏಸಾ ಹಿ ರಿಪೀಟ್ ಹೋತಾ ಹೇ, ಕಲ್ಪ ಕಲ್ಪನೂ ಇದೇ ರೀತಿ ಪಾತ್ರ ರಿಪೀಟ್ ಆಗ್ತದೆ. ಯಹ ಬಾತೆ ಹಿ ತುಮ್ ಅಭಿ ಜಾನ್ತೆ ಹೋ ಫಿರ್ ಭೂಲ್ ಜಾಯಂಗ್, ಈ ಮಾತನ್ನು ಸಹ ತಾವು ಮಕ್ಕಳು ಈಗ ತಿಳ್ಕೊಂಡಿದ್ದೀರಿ ಮತ್ತೆ ಮರೆತು ಬಿಡ್ತೀವಿ. ಯಹ ಜ್ಞಾನ್ ಸತ್ಯುಗ್ ಮೇ ಹೋತಾ ನಹಿ, ಸತ್ಯುಗದಲ್ಲಿ ಈ ಜ್ಞಾನ ನಮ್ಗೆ ನೆನಪೇ ಇರಂಗಿಲ್ಲ. ಅಗರ್ ಹೋತಾ ತೋ ಪರಂಪರಾ ಚಲ್ತ, ಒಂದು ವೇಳೆ ಸತ್ಯುಗದಲ್ಲಿ ಈ ಜ್ಞಾನ ನೆನಪಿದ್ದಿದ್ರಾಗಿದ್ದರೆ ಪರಂಪರಾಗತವಾಗಿ ಅದು ನಡ್ಕೊಂಡು ಬರಬೇಕಾಗಿತ್ತು. ವಹತೋ ಪ್ರಾಲಬ್ಧ ಹೇ ಜೋ ಅಭಿಕೆ ಪುರುಷಾರ್ಥ ಸೇ ಪಾತೆ ಹೇ, ಸತ್ಯುಗದಲ್ಲಿ ನಾವು ಪ್ರಾಲಬ್ಧವನ್ನು ಅನುಭವಿಸ್ತೀವಿ ಈಗ ಸಂಗಮಯುಗದಲ್ಲಿ ಮಾಡಿದಂತಹ ಪುರುಷಾರ್ಥದ ಆಧಾರದ ಮೇಲೆ. ಯಹಕಿ ಪುರುಷಾರ್ಥ ವಾಲಿ ಆತ್ಮಯೇ ವಹ ಹೋತಿ ಹೇ, ಯಾರಿಲ್ಲಿ ಪುರುಷಾರ್ಥ ಮಾಡ್ತಾರೋ ಅವರೇ ಅಲ್ಲಿ ಸತ್ಯುಗದಲ್ಲಿ ಪ್ರಾಲಬ್ಧ ಹೋಗಿಸ್ತಾರೆ. ದೂಸ್ರಿ ಆತ್ಮಯೇ ವಹ ಹೋತಿ ನಹಿ, ಅನ್ಯ ಆತ್ಮಗಳು ಸತ್ಯುಗಕ್ಕೆ ಬರಂಗಿನೇ ಇಲ್ಲ. ಜಿನ್ಕೋ ಜ್ಞಾನ್ ಕಿ ದರ್ಕಾರ್ ರಹೇ, ಅವ್ರಿಗೆ ಜ್ಞಾನದ ಅವಶ್ಯಕತೆಯೂ ಇಲ್ಲ, ಯಾರು ಸತ್ಯುಗಕ್ಕೆ ಬರಂಗಿಲ್ಲ ಅವ್ರಿಗೆ ಜ್ಞಾನ ತಗೊಳಂಗೂ ಇಲ್ಲ. ಯಹ ಬಿ ಜಾನ್ತೆ ಹೇ ಕೊಯ್ ವಿರ್ಲಾ ನಿಕ್ಲೇಗ, ಬಾಬಂತಾರೆ ಮಕ್ಕಳಿಗೆ ಗೊತ್ತಿದೆ ಬಹಳ ಕಡಿಮೆ ಜನ ಬರ್ತಾರೆ. ಬಹುತ್ ಅಚ್ಚ ಅಚ್ಚ ಬಿ ಕರೆಂಗೆ, ಜ್ಞಾನ ಕೇಳುವಾಗ ಭಾಳ ಚಲೋ ಇದೆ ಜ್ಞಾನ ಅಂತ ಹೇಳ್ತಾರೆ, ಅಚ್ಚ ಅಚ್ಚ ಅಂತ ಹೇಳ್ತಾರೆ. ಸಮಜು ವಿಲಾಯತ್ ವಾಲ ಕೊಯ್ ಬಡ ಆದ್ಮಿ ನಿಕ್ಕಲ್ತಾ ಹೇ ಸಮಜ್ತಾ ಹೇ, ಪರಂತು ಕಹಾ ಭಟ್ಟಿ ಮೇ ರಹೆಂಗೆ ಕ್ಯಾ ಸಮಜೆಂಗೆ. ಕಹೆಂಗೆ ಬಾತ್ ತೋ ಟೀಕ್ ಹೇ ಪರಂತು ಪವಿತ್ರ ನಹಿ ರಹ ಸಕ್ತೆ. ಅರೆ ಇತ್ನೆ ಸಬ್ ಪವಿತ್ರ ರಹತೆ ಹೇ, ಶಾದಿ ಕರ್ ಇಕಟ್ಟೆ ರಹ ಕರ್ ಬಿ ಪವಿತ್ರ ರಹತೆ ಹೇ ತೋ ಉನ್ಹೋಂಕೋ ಇನಾಮ್ ಬಿ ಬಹುತ್ ಮಿಲ್ತಾ ಹೇ, ಯಹ ಬಿ ರೇಸ್ ಹೇ. ಬಾಬಾ ಎಕ್ಸಾಂಪಲ್ ಕೊಡ್ತಾರೆ, ಯಾರೋ ಒಬ್ಬರು ಫಾರಿನ್ ಅವ್ರು ಬಂದರು ದೊಡ್ಡವರು ದೊಡ್ಡ ಜನ ಅಂತ ಅಂದ್ಕೊಳ್ರಿ, ಅವ್ರಿಗೆ ಜ್ಞಾನ ಹೇಳಲಾಗ್ತದೆ. ಆದರೆ ಬಟ್ಟೆಯಲ್ಲಿದ್ದರು ಅಥವಾ ಅವ್ರಿಗೇನು ಜ್ಞಾನ ಅರ್ಥ ಆಗ್ತದೆ, ಅವ್ರು ಹೇಳ್ತಾರೆ ಜ್ಞಾನ ಕೇಳಿದ ನಂತರ, ಹಾಂ ನೀವು ಹೇಳೋದೇನೋ ಕರೆಕ್ಟ್ ಇದೆ ಆದರೆ ಪವಿತ್ರ ಇರಲಿಕ್ಕಾಗೋದಿಲ್ಲ. ಹೇಳ್ರಿ, ಅರೆ ಇಷ್ಟೆಲ್ಲ ಜನ ಪವಿತ್ರ ಇರ್ತಾರೆ, ಕೆಲವರೆಲ್ಲ ವಿವಾಹ ಆದ ನಂತರನೂ ಸಹ ಪವಿತ್ರತೆಯ ಪ್ರತಿಜ್ಞೆ ಮಾಡಿದ್ದಾರೆ, ಪವಿತ್ರವಾಗಿದ್ದಾರೆ. ಯಾರು ಈ ರೀತಿ ಪವಿತ್ರ ಇರ್ತಾರೋ ಅವ್ರಿಗೆ ಬಹುಮಾನನೂ ಸಿಗ್ತದೆ. ಇದು ಸಹ ರೇಸ್ ಆಗಿದೆ. ಉಸ್ ರೇಸ್ ಮೇ ಫಸ್ಟ್ ನಂಬರ್ ಜಾನೆ ಸೇ ಪಾಂಚ್ ಚಾರ್ ಲಾಕ್ ಮಿಲ್ತೆ ಹೇ. ಅಲ್ಲಿ ರೇಸ್ ಇರ್ತದೆ, ಕುದುರೆ ರೇಸು ಅಥವಾ ಬೇರೆ ಬೇರೆ ರೇಸು, ಆ ರೇಸ್ನಲ್ಲಿ
ಗೆದ್ದವರಿಗೆ 4 ಲಕ್ಷ 5 ಲಕ್ಷ ಸಿಗ್ತದೆ. ಯಹತೋ 21 ಜನ್ಮಕ್ಕೆ ಪೂರಿ ರಾಜಾಯಿ ಮಿಲ್ತಿ ಹೇ. ಇಲ್ಲಂತೂ 21 ಜನ್ಮಗಳಿಗಾಗಿ ಪೂರ್ಣ ರಾಜ್ಯಭಾಗ್ಯ ಸಿಗ್ತದೆ. ಕಂ ಬಾತ್ ಹೇ ಕ್ಯಾ ಬಾಬಾ ಅಂತಾರೆ, ಇದೇನು ಕಡಿಮೆ ಮಾತಾ? ಯಹ ಮುರುಳಿ ತೋ ಸಬ್ ಬಚ್ಚೊಂಕೆ ಪಾಸ್ ಜಾಯೇಗಿ, ಟೇಪ್ ಮೇ ಭೀ ಸುನೆಂಗೆ, ಕಹೆಂಗೆ ಶಿವ ಬಾಬಾ ಬ್ರಹ್ಮಾ ತನ್ಸೆ ಮುರುಳಿ ಸುನಾ ರಹೇ ಹೇ. ಈ ಮುರುಳಿಯಂತೂ ಎಲ್ಲ ಮಕ್ಕಳ ಬಳಿ ಹೋಗ್ತದೆ. ಮಕ್ಕಳು ಟೇಪಿನ ಮೂಲಕನೂ ಸಹ ಬಾಬನ ಮುರುಳಿ ಕೇಳ್ತಾರೆ. ಮಕ್ಕಳು ಹೇಳ್ತಾರೆ, ಶುಬಾಬಾ ಬ್ರಹ್ಮತನುವಿನ ಮೂಲಕ ಮುರುಳಿಯನ್ನು ನುಡಿಸ್ತಿದ್ದಾರೆ, ಅಥವಾ ಬಚ್ಚಿಯ ಸುನಾಯಗಿ ತೋ ಕಹೆಂಗಿ ಶಿವ ಬಾಬಾ ಕಿ ಮುರುಳಿ ಸುನಾತೆ ಹೇ. ತೋ ಬುದ್ಧಿ ಏಕ್ದಮ್ ವಹ ಜಾನಿ ಚಾಹಿಯೇ. ಒಂದು ವೇಳೆ ಅಕ್ಕಂದಿರು ಮುರುಳಿಯನ್ನು ನುಡಿಸುವಾಗಲೂ ಸಹ ಬುದ್ಧಿ ಶುಬಾಬನ ಕಡೆಗೇ ಹೋಗ್ತದೆ. ಶುಬಾಬ ಹೇಳಿದ ಮುರುಳಿಯನ್ನು ಕೇಳ್ತಿರ್ತೀವಲ್ವಾ, ಬುದ್ಧಿ ಅಲ್ಲೇ ಹೋಗ್ತದೆ ಶುಬಾಬನ ಕಡೆಗೆ. ವಹ ಸುಖ ಅಂಧರ್ಮೆ ಭಾಸ್ನ ಚಾಹಿಯೇ. ಮುರುಳಿ ಕೇಳುವಾಗ ಆ ಅತೀಂದ್ರಿಯ ಸುಖ ಒಳಗೊಳಗ ಅನುಭವ ಆಗ್ತಾ ಇರಬೇಕು. ಮೋಸ್ಟ್ ಬಿಲವೆಡ್ ಬಾಬಾ ಹಮ್ಕೋ ಸದಾ ಸುಖಿ ಮನುಷ್ಯ ಸೇ ದೇವತಾ ಬನಾತೆ ಹೇ ತೋ ಉನ್ಕಿ ಯಾದ ಬಹುತ್ ರಹನಿ ಚಾಹಿಯೇ. ಪ್ರಿಯಾತಿ ಪ್ರಿಯ ತಂದೆ ನಮ್ಮನ್ನು ಸುಖಿಗಳನ್ನಾಗಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಿದ್ದಾರೆ ಅಂದಮೇಲೆ ಅಂಥ ತಂದೆಯ ನೆನಪು ಬಹಳಷ್ಟಿರಬೇಕು ಅಂತಾರೆ ಬಾಬಾ. ಆದರೆ ಅಷ್ಟು ನೆನಪಿದೆನಾ? ಪರಂತು ಮಾಯಾ ಯಾದ್ಕೋ ಟಹರ್ನೇ ನಹಿ ದೇತಿ ಹೇ. ಮಾಯೆ ಒಂದಿದೆ ಅಲ್ಲ, ಬಾಬನ್ ನೆನಪು ಮಾಡಲಿಕ್ಕೇ ಬಿಡಂಗಿಲ್ಲ, ಬುದ್ಧಿಯಲ್ಲಿ ಬಾಬನ್ ನೆನಪಿರ್ಲಿಕ್ಕೇ ಬಿಡೋದಿಲ್ಲ. ತ್ಯಾಗ್ ಬಿ ಪುರಾ ಚಾಹಿಯೇ ಬಾಬಾ ಅಂತಾರೆ ಮಕ್ಕಳೇ, ತ್ಯಾಗನೂ ಬೇಕು. ಯ ಸಬ್ ಕುಚ್ ಬಾಬಾ ಕಹೆ ಯಹ ಅವಸ್ಥಾ ಫಸ್ಟ್ ಕ್ಲಾಸ್ ರಹನಿ ಚಾಹಿಯೇ. ಬಹುತ್ ಬಚ್ಚೆ ಹೇ ಜೊ ಶ್ರೀಮತ್ ಲೇತೆ ರಹತೆ ಹೇ, ಶ್ರೀಮತ್ ಮೇ ಜರೂರ್ ಕಲ್ಯಾಣ್ ಹೀ ಹೋಗಾ. ಬಾಬಾ ಅಂತಾರೆ ಇದೆಲ್ಲವೂ ಬಾಬನದ್ದಾಗಿದೆ ಅಂತ ಯಾರಿಗೆ ಇರ್ತದಲ್ಲ ಬುದ್ಧಿಯಲ್ಲಿ, ಅವಸ್ಥೆ ಫಸ್ಟ್ ಕ್ಲಾಸ್ ಆಗಿರ್ತದೆ. ಅವಸ್ಥೆ ಫಸ್ಟ್ ಕ್ಲಾಸ್ ಇರಬೇಕು ನಮ್ಮದು. ಬಹಳ ಜನ ಮಕ್ಕಳು ಬಾಬನಿಂದ ಶ್ರೀಮತ ತಗೊಳ್ತಾರೆ. ಶ್ರೀಮತದಲ್ಲಿ ಅವಶ್ಯವಾಗಿ ನಮ್ಮದು ಕಲ್ಯಾಣ ಆಗ್ತದೆ. ಮತ್ ಬಿ ಉಂಚಿ ಹೇ, ಯಾತ್ರಾ ಬಿ ಲಂಬಿ ಹೇ, ಫಿರ್ ತುಮ್ ಇಸ್ ಮೃತ್ಯುಲೋಕ್ ಮೇ ನಹಿ ಆಯಂಗೆ. ಬಾಬಾ ಅಂತಾರೆ ಶ್ರೇಷ್ಠವಾಗಿರುವಂಥ ತಂದೆ ಶ್ರೇಷ್ಠ ಮತವನ್ನು ಕೊಡ್ತಾರೆ. ಯಾತ್ರೆನೂ ಬಹಳ ಉದ್ದ ಇದೆ, ಅದಕ್ಕಾಗಿ ಮತ್ತೆ ಈ ಯಾತ್ರೆ ಮುಗಿದ ಮೇಲೆ ನೆಕ್ಸ್ಟ್ ಮತ್ತೆ ನೀವು ಈ ಮೃತ್ಯುಲೋಕಕ್ಕೆ ವಾಪಸ್ ಬರಂಗಿಲ್ಲ. ಸತ್ಯುಗ್ ಹ್ಯಾ ಹಿ ಅಮರ್ ಲೋಕ್, ಸತ್ಯುಗ ಅಮರ ಲೋಕ ಆಗಿದೆ. ಉಸ್ ದಿನ ಬಾಬಾನೇ ಬಹುತ್ ಅಚ್ಚಿ ರೀತಿ ಸಮಜಾಯ ಕಿ ವಹ ತುಮ್ ಮರ್ತೆ ನಹಿ ಹೋ, ಖುಷಿ ಸೆ ಪುರಾಣ ಚೋಲಾ ಬದಲ್ ನಯಾ ಲೇತೆ ಹೋ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳೇ ಒಳ್ಳೆ ರೀತಿಯಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ. ಮಕ್ಕಳೇ ಸತ್ಯುಗದಲ್ಲಿ ನೀವು ಸಾಯುವುದಿಲ್ಲ, ಖುಷಿ ಖುಷಿಯಿಂದ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ಪಡ್ಕೊಳ್ತೀರಿ. ಸರ್ಪಕ ಮಿಸೈಲ್ ತುಮಾರೆ ಲಿಯೇ ಹೇ, ಸರ್ಪದ ಉದಾಹರಣೆ ಇದೆ ಅಲ್ವಾ, ಪೊರೆ ಬಿಡ್ತದಂತ ಅದು ನಿಮ್ಮದೇ ಅಂತಾರೆ ಬಾಬಾ. ಭ್ರಮರಿ ಕಾ ಬಿ ತುಮಾರೆ ಊಪರ್ ಮಿಸೈಲ್ ಹೇ, ಭ್ರಮರಿಯ ಉದಾಹರಣೆನೂ ಸಹ ನಿಮ್ಮದೇ ಅಂತಾರೆ ಬಾಬಾ. ದೃಷ್ಟಾಂತ ಕಚುವೆ ಕಾ ಬಿ ತುಮಾರಾ ಮಿಸೈಲ್ ಹೇ, ಆಮೆಯದ್ದು ಸಹ ದೃಷ್ಟಾಂತ ಏನು ಹೇಳ್ತಾರೆ ಅದು ಸಹ ನಿಮ್ಮದೇ ಎಕ್ಸಾಂಪಲ್ ಅಂತಾರೆ ಬಾಬಾ. ಸನ್ಯಾಸಿಯೇನೇ ತೋ ಕಾಪಿ ಕಿ ಹೇ, ಸನ್ಯಾಸಿಗಳು ಮತ್ತು ಅದನ್ನು ಕಾಪಿ ಮಾಡ್ಕೊಂಡ್ಬಿಟ್ರು. ಭ್ರಮರಿ ಕ ಮಿಸೈಲ್ ಅಚ್ಚಾ ಹೇ, ಭ್ರಮರಿಯದ್ದು ಉದಾಹರಣೆ ಭಾಳ ಚಲೋ ಇದೆ. ಗುಂಗೆ ಹುಳುವುದು ವಿಷ್ಟಾಕೆ ಕೀಡಾಕೋ ಜ್ಞಾನ್ ಕಿ ಬೂಬೂಕರ್ ಪರಿಸ್ತಾನಿ ಪರಿಜಾದ ಬನಾತೆ ಹೇ. ಅದೇನು ಮಾಡ್ತದೆ ಗುಂಗೆ ಹುಳು, ಎಲ್ಲೆಲ್ಲೋ ಕೊಳಕಿನಲ್ಲಿದ್ದುವಂತಹ ಹುಳುವನ್ನು ತೊಗೊಂಡು ಬಂದು ಗುಯಿ ಗುಟ್ಟಿ 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 ಏನು ಮಾಡ್ತದೆ, ಜ್ಞಾನದ ಬೂಬು ಮಾಡಿ ಮತ್ತು ತನ್ನ ಸಮಾನ ಗುಂಗೆ ಹುಳು ಮಾಡ್ಕೊಂಡ್ಬಿಡ್ತದೆ. ಹಾಗೆ ನಾವು ಇಲ್ಲಿ ಕಲಿಯುಗಿ ಜಗತ್ತಿನಲ್ಲಿರುವಂಥ ವಿಕಾರಿ ಮನುಷ್ಯರಿಗೆ ಜ್ಞಾನವನ್ನು ಹೇಳಿ 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 ಪರಿಸ್ಥಾನದ ಪರಿಜಾದಗಳನ್ನಾಗಿ ಮಾಡಿಬಿಡ್ತೀವಿ. ಅಭಿ ಪುರುಷಾರ್ಥ ಅಚ್ಚೀತರ ಕರ್ಣಾ ಹೇ. ಬಾಬಾ ಅಂತಾರೆ ಮಕ್ಕಳೇ ಈಗ ಒಳ್ಳೆ ರೀತಿ ಪುರುಷಾರ್ಥ ಮಾಡಬೇಕಾಗಿದೆ. ಊಂಚ್ ಪದ ಅಥವಾ ಅಚ್ಚಾ ನಂಬರ್ ಲೇನಾ ಹೇ ತೋ ಮೆಹನತ್ ಬಿ ಕರ್ನಿ ಹೇ. ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು ಅಂತಂದರೆ ಒಳ್ಳೆ ನಂಬರ್ನಲ್ಲಿ ಹೋಗ್ಬೇಕಂದ್ರೆ ಅದೇ ರೀತಿ ಪರಿಶ್ರಮ ಪಡಬೇಕಲ್ವಾ. ಬಲ್ ದಂದ ಆದಿ ಬಿ ಕರೋ ವಹ ಟೈಮ್ ಚೂಟ್ ಹೇ. ಬಾಬಾ ಅಂತಾರೆ ಭಲೇ ಕೆಲಸ ಕಾರ್ಯಗಳನ್ನು ಮಾಡ್ರಿ, ಬೇಡ ಅಂತ ಬಾಬಾ ಹೇಳಂಗಿಲ್ಲ, ಫಿರ್ ಬಿ ಟೈಮ್ ಬಹುತ್ ಮಿಲ್ತಾ ಹೇನ. ಆ ಸಮಯ ಬಿಟ್ಟು ಇನ್ನೂ ಬಹಳಷ್ಟು ಸಮಯ ಸಿಗ್ತದಲ್ವಾ. ಅಪ್ನ ಯೋಗಕ ಚಾರ್ಟ್ ದೇಖ್ನ ಚಾಹಿಯೇ, ಕ್ಯೂಂಕಿ ಮಾಯಾ ಬಹುತ್ ವಿಘ್ನ ಟಾಲ್ತಿ ಹೇ. ಬಾಬಾ ಅಂತಾರೆ ಮಕ್ಕಳೇ ಯೋಗದ ಚಾರ್ಟನ್ನು ನೋಡ್ಕೊಳ್ರಿ, ಯಾಕಂದರೆ ಮಾಯೆ ಬಹಳ ವಿಘ್ನ ಹಾಕ್ತದೆ. ಬಾಬಾ ಬಚ್ಚೊಂಕೋ ಬಾರ್ ಬಾರ್ ಸಮಜಾತೆ ಹೇ, ಮೀಟೆ ಬಚ್ಚೆ ಭೂಲ್ ಚೂಕೆ ಬಿ ಆ್ಯಸ್ ಎ ಮೋಸ್ಟ್ ಬಿಲವೆಡ್ ಬಾಪ್ ವ ಸಾಜನ್ ಕೋ ಫಾರ್ಕತಿ ಕೋಯಿನ ದೇವೆ. ಬಾಬಾ ಮಕ್ಕಳಿಗೆ ಬಾರಿ ಬಾರಿ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ ಅಪ್ಪಿತಪ್ಪಿನೂ ಸಹ ಇಂಥ ಪ್ರಿಯಾತಿ ಪ್ರಿಯ ತಂದೆ ಪ್ರಿಯತಮನಿಗೆ ಎಂದಿಗೂ ಸಹ
ಡಿವೋರ್ಸ್ ಕೊಡಬೇಡ್ರಿ, ಇತ್ನಾ ಮಹಾಮೂರ್ಖ ಕೊಯಿನಾ ಬನೆ, ಬಾಬನ ಕೈ ಬಿಡುವಂತಹ ಮಹಾಮೂರ್ಖರು ಆಗಬೇಡ್ರಿ ಅಂತಾರೆ ಬಾಬಾ. ಪರಂತು ಮಾಯಾ ಬನಾ ದೇತಿ ಹೆ, ಮತ್ತು ಮಾಯ ಏನು ಮಾಡಿಬಿಡ್ತದೆ, ಮಹಾಮೂರ್ಖರನ್ನಾಗಿ ಮಾಡಿಬಿಡ್ತದೆ. ಅಬ್ ಆಗೆ ಚಲ್ಕರ್ ತುಮ್ ದೇಖೆಂಗೆ, ಜೋ ಕುರ್ಬಾನ್ ಜಾತೆ ಥೇ, ಬಹುತ್ ಅಚ್ಚಿ ಸರ್ವಿಸ್ ಕರ್ತೆ ಥೇ, ಉನ್ಹೋಂ ಕಾಬಿ ಮಾಯಾ ಕ್ಯಾ ಕ್ಯಾ ಹಾಲ್ ಕರ್ ದೇತಿ ಹೆ. ಮುಂದೆ ಹೋದಂತೆ ನೀವು ಮಕ್ಕಳು ನೋಡ್ತೀರಿ, ಬಾಬನಿಗೆ ಎಷ್ಟು ಬಲಿಹಾರ ಆದಂತಹ ಮಕ್ಕಳು, ಬಹಳ ಒಳ್ಳೆ ರೀತಿ ಸರ್ವಿಸ್ ಮಾಡ್ತಿದ್ದಂತಹ ಮಕ್ಕಳು. ಮಾಯೆ ನೋಡ್ರಿ ಇವತ್ತು ಅವರನ್ನು ಹೆಂಗೆ ಮಾಡಿಬಿಟ್ಟಿದೆ, ಎಂಥ ಪರಿಸ್ಥಿತಿಗೆ ತಂದುಬಿಟ್ಟಿದೆ ಅಂತ. ಯಾಕೆ? ಕ್ಯೂಂಕಿ ಶ್ರೀಮತ್ ಛೋಡ್ ದೇತೆ ಹೇ, ಯಾಕಂದರೆ ಶ್ರೀಮತವನ್ನು ಬಿಟ್ಬಿಡ್ತಾರೆ. ಇಸ್ಲಿಯೇ ಬಾಬಾ ಕಾತೆ ಹೇ ಏಸಾ ಬಡೇತೆ ಬಡಾ ಮಹಾ ಮೂರ್ಖನ ಹೀ ಬನ್ನಾ. ಅದಕ್ಕೆ ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಇಂತಹ ಅತ್ಯಂತ ದೊಡ್ಡ ಮಹಾಮೂರ್ಖರು ಆಗಬೇಡ್ರಿ ಅಂತಾರೆ ಬಾಬಾ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾತ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕೋ ನಮಸ್ತೆ, ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ ದಾದಾ ಕೋ ಯಾತ್ ಪ್ಯಾರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಫಸ್ಟ್ ಪಾಯಿಂಟು, ಬಾಪ್ ದ್ವಾರ ಜೋ ಸುಖ ಶಾಂತಿ ಕಾ ಖಜಾನ ಮಿಲಾ ಹೇ ವಾ ಸಬ್ಕೋ ದೇನಾ ಹೇ. ಜ್ಞಾನ ಸೇ ಅಪ್ನಿ ಅವಸ್ಥಾ ಜಮಾನೆ ಕಿ ಮೆಹನತ್ ಕರ್ನಿ ಹೇ. ತಂದೆಯ ಮೂಲಕ ಏನೆಲ್ಲ ಸುಖ ಶಾಂತಿಯ ಖಜಾನೆ ಸಿಕ್ಕಿದೆಯೋ ಅದೆಲ್ಲವನ್ನು ದಾನ ಮಾಡಿರಿ, ಎಲ್ಲರಿಗೂ ದಾನ ಮಾಡಿರಿ. ಜ್ಞಾನದಿಂದ ತಮ್ಮ ಅವಸ್ಥೆಯನ್ನು ಜಮಾ ಮಾಡಿಕೊಳ್ಳುವ ಪರಿಶ್ರಮ ಪಡಿ. ಸೆಕೆಂಡ್ ಪಾಯಿಂಟ್, ದೈವಿ ಗುಣ ಧಾರಣ ಕರ್ನೆ ಕೇಳಿಯೇ ದೇಹ ಬಾನ್ ಕೋ ಭೂಲ್ ಅಪ್ನೆ ಕೋ ಆತ್ಮ ಸಮಜ್ ಅಶರೀರಿ ಬನ್ ಏಕ್ ಪ್ರೀತಮ್ ಕೋ ಯಾದ್ ಕರ್ನಾ ಹೇ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಲು ದೇಹ ಭಾನವನ್ನು ಮರೆತು ತಮ್ಮನ್ನು ಆತ್ಮ ಎಂದು ತಿಳಿದು ಅಶರೀರಿಯಾಗಿ ಒಬ್ಬ ಪ್ರಿಯತಮನನ್ನು ನೆನಪು ಮಾಡಿರಿ. ಇವತ್ತಿನ ವರದಾನ, ವಿಶೇಷತಾಕೆ ಬೀಜ ದ್ವಾರ ಸಂತುಷ್ಟತಾರೂಪಿ ಫಲ್ ಪ್ರಾಪ್ತ ಕರ್ನೆ ವಾಲಿ ವಿಶೇಷ ಆತ್ಮ ಭವ. ವಿಶೇಷತೆಯ ಬೀಜದ ಮೂಲಕ ಸಂತುಷ್ಟತೆ ಎನ್ನುವ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಶೇಷ ಆತ್ಮ ಆಗಿರಿ. ಇಸ್ ವಿಶೇಷ ಯುಗ್ಮೇ ವಿಶೇಷತಾಕೆ ಬೀಜ ಕಾ ಸಬ್ಸೆ ಶ್ರೇಷ್ಠ ಫಲ್ ಹೇ ಸಂತುಷ್ಟತಾ. ಸಂತುಷ್ಟ ರಹನ ಔರ್ ಸರ್ವಕ್ಕೂ ಸಂತುಷ್ಟ ಕರ್ನ ಯಹಿ ವಿಶೇಷ ಆತ್ಮಕ್ಕೆ ನಿಶಾನಿ ಹೇ. ಇಸ್ಲಿಯೇ ವಿಶೇಷತಾಂಕೆ ಬೀಜ ಅಥವಾ ವರದಾನ್ಕೋ ಸರ್ವಶಕ್ತಿಯೊಂಕೆ ಜಲ್ಸೆ ಕೀಂಚೋ ತೋ ಬೀಜ ಫಲದಾಯಕ ಹೋ ಜಾಯಗ. ಬಾಬಾ ಅಂತಾರೆ, ಈ ವಿಶೇಷ ಯುಗ ಸಂಗಮ ಯುಗದಲ್ಲಿ ವಿಶೇಷತೆಯ ಬೀಜ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥ ಫಲವನ್ನು ಕೊಡ್ತದೆ. ಆ ಫಲವೇ ಸಂತುಷ್ಟತೆ. ಸಂತುಷ್ಟವಾಗಿರುವುದು ಮತ್ತು ಸರ್ವರನ್ನು ಸಂತುಷ್ಟಪಡಿಸುವುದು ಇದು ವಿಶೇಷ ಆತ್ಮಗಳ ನಿಶಾನಿಯಾಗಿದೆ. ಅದಕ್ಕೋಸ್ಕರ ವಿಶೇಷತೆಗಳ ಬೀಜ ಅಥವಾ ವರದಾನ ಏನು ಸಿಕ್ಕಿದೆ ಅದನ್ನು ಸರ್ವಶಕ್ತಿಗಳು ಎನ್ನುವಂತಹ ನೀರನ್ನು ಹಾಕಿ ಆ ಬೀಜವನ್ನು ಫಲದಾಯಕವನ್ನಾಗಿ ಮಾಡ್ರಿ. ನಹಿತೋ ವಿಸ್ತಾರ ಹುವ ವೃಕ್ಷ ಬಿ ಸಮಯ ಪ್ರತಿ ಸಮಯ ಆಯೇ ಹುಯೇ ತೂಫಾನೊಮೆ ಹಿಲ್ತೆ ಹಿಲ್ತೆ ಟೂಟ್ ಜಾತಾ ಹೇ. ಇಲ್ಲಾಂತಂದರೆ ವಿಸ್ತಾರ ಆಗಿರುವಂತಹ ವೃಕ್ಷನೂ ಸಹ ಸಮಯ ಪ್ರತಿ ಸಮಯ ಬರುವಂತಹ ಬಿರುಗಾಳಿಗೆ ಅಲ್ಗಾಡಲಿಕ್ಕೆ ಶುರು ಮಾಡಿಬಿಡುತ್ತದೆ. ಅರ್ಥಾತ್ ಆಗೇ ಬಡ್ನೇಕ ಉಮಂಗ್ ಉತ್ಸಾಹ ಖುಷಿ ವಾ ರೂಹಾನಿ ನಶಾ ನಹಿ ರಹತ. ಅಂದರೆ ಅರ್ಥ, ಮುಂದುವರಿಲಿಕ್ಕೆ ಉಮಂಗ ಉತ್ಸಾಹ ಖುಷಿ ಅಥವಾ ಆತ್ಮಿಕ ನಶೆ ಇರುವುದಿಲ್ಲ. ತೋ ವಿಧಿಪೂರ್ವಕ್ ಶಕ್ತಿಶಾಲಿ ಬೀಜಕ್ಕೋ ಫಲದಾಯಕ್ ಬನಾವು. ಅದಕ್ಕೋಸ್ಕರ ವಿಧಿಪೂರ್ವಕವಾಗಿ ಶಕ್ತಿಶಾಲಿ ಬೀಜವನ್ನು ಫಲದಾಯಕವನ್ನಾಗಿ ಮಾಡ್ರಿ ಅಂತಾರೆ ಬಾಬಾ. ಇವತ್ತಿನ ಸ್ಲೋಗನ್, ಅನುಭೂತಿಯೊಂಕ ಪ್ರಸಾದ್ ಬಾಂಟ್ಕರ್ ಅಸಮರ್ಥಕ್ಕೋ ಸಮರ್ಥ ಬನಾದೇನ ಯಹಿ ಸಬ್ಸೆ ಬಡಾ ಪುಣ್ಯ ಹೇ. ಅನುಭೂತಿಯ ಪ್ರಸಾದವನ್ನು ಹಂಚಿ, ಅನುಭೂತಿ ಅಥವಾ ಅನುಭವದ ಪ್ರಸಾದವನ್ನು ಹಂಚಿ ಅಸಮರ್ಥರನ್ನು ಸಮರ್ಥರನ್ನಾಗಿ ಮಾಡುವುದೇ ಎಲ್ಲದಕ್ಕಿಂತ ದೊಡ್ಡ ಪುಣ್ಯ ಆಗಿದೆ.
आज का समान मैं प्रकृति चित आत्मा हूं। नानात्मा प्रकृति चित इवत्तिन समान बाबा ಎಲ್ಲದರ ಮೇಲೆ ಜಯ ಗಳಿಸುವ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಹೇಳಿ, ಇನ್ಯಾವ್ಯಾವ ಜೀತ ಸಂಗಮ ಯುಗದಲ್ಲಿ ನನಾತ್ಮ ಪ್ರಕೃತಿ ಜೀತ್, ನನಾತ್ಮ ಮಾಯಾ ಜೀತ್, ನನಾತ್ಮ ಮೋಹ ಜೀತ್, ನನಾತ್ಮ ಕ್ರೋಧ ಜೀತ್, ನನಾತ್ಮ ಜಗಜ್ಜೀತ್. ಇವತ್ತು ಅನುಭವ ಮಾಡೋಣ, ಪ್ರಕೃತಿಯ ಮೇಲೆ ನನಾತ್ಮ ಜಯ ಗಳಿಸಿದವನು. ಪ್ರಕೃತಿ ಅಂದ್ರೆ ಗೊತ್ತಿದೆ, ಪಂಚತತ್ವಗಳು. ಶಿವಬಾಬಾ ಪ್ರಕೃತಿ ಪತಿ. ಶಿವಬಾಬರವರನ್ನ ವೆಲ್ಕಮ್ ಮಾಡಿ. ಬ್ರಹ್ಮ ತಂದೆಯ ತನಿವಿನಲ್ಲಿ ಶಿವಬಾಬಾ, ಬ್ರಹ್ಮ ತಂದೆಯ ಬೆಳಕಿನ ಕಾಯದಲ್ಲಿ ಶಿವಬಾಬಾ, ಬ್ರಹ್ಮ ಬಾಬಾ, ಅವರ ಸಮ್ಮುಖದಲ್ಲಿ ನನಾತ್ಮ ಜ್ಯೋತಿ ಬೆಳಕಿನ ಕಾಯದಾರಿ. ಆತ್ಮ ಜ್ಯೋತಿ ಬಾಬಾ, ನೀವು ಪ್ರಕೃತಿ ಪತಿ, ತಾವು ಪ್ರಕೃತಿ ಪತಿ, ತಮ್ಮ ಸಂತಾನ ನನಾತ್ಮ ಮಾಸ್ಟರ್ ಪ್ರಕೃತಿ ಪತಿ. ಆತ್ಮ ಜ್ಯೋತಿ ಪ್ರಕೃತಿ ಜೀತ್, ಪಂಚತತ್ವದಕ್ಕೆ ಅಥವಾ ಪಂಚತತ್ವದ ಶರೀರಕ್ಕೆ ಯಾವುದಕ್ಕೂ ಅಧೀನನಾಗದೇ ಇರುವ ಆತ್ಮ ಒಡೆಯ, ಆತ್ಮಪತಿ, ಪಂಚತತ್ವಗಳಿಗೂ ಸಹ ಆತ್ಮ ರಾಜ, ಆತ್ಮ ಜ್ಯೋತಿ ಪ್ರಕೃತಿಯ ಆಧಾರವನ್ನ ತಗೊಂಡು ಪಂಚತತ್ವದ ಈ ಜಗತ್ತಿನಲ್ಲಿ ಪಂಚತತ್ವದ ಶರೀರದ ಆಧಾರದಲ್ಲಿ ಕರ್ಮ ಜಗತ್ತಿನಲ್ಲಿ ಕರ್ಮಯೋಗಿಯಾಗಿದ್ದೇನೆ. ಪಂಚತತ್ವದ ಜಗತ್ತಿನಲ್ಲಿ ಪಂಚತತ್ವದ ಶರೀರದ ಜೊತೆ ಜೊತೆಗಿದ್ದುಕೊಂಡು ಕರ್ಮಯೋಗಿಯಾಗಿರುವುದರಿಂದ ನನಾತ್ಮ ಜ್ಯೋತಿ ಪಂಚತತ್ವಗಳಿಗೆ ವಿಶೇಷವಾದ ಶಾಂತಿಯ ಕಿರಣಗಳನ್ನ ಬೀರುತ್ತಿದ್ದೇನೆ. ಪ್ರಕೃತಿ ಪತಿ ಶಿವತಂದೆಯ ಸಂತಾನ ನಾನು, ಮಾಸ್ಟರ್ ಪ್ರಕೃತಿ ಪತಿ, ಪಂಚತತ್ವಕ್ಕೆ ಶಾಂತಿಯ ಕಿರಣ. ಬಾಪ್ತಾದರವರ ಜೊತೆ ಜೊತೆಗೆ ಪಂಚತತ್ವಕ್ಕೆ ಶಾಂತಿಯ ಕಿರಣಗಳನ್ನು ನೀಡ್ತಾ ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ ಶಾಂತವಾಗುತ್ತಿವೆ. ನಾನಾತ್ಮ ಜ್ಯೋತಿ ಶಿವ ತಂದೆಯ ಜೊತೆ ಜೊತೆಗೆ ಪಾತ್ರ ಮಾಡುವ ಯೋಗಿ ಆತ್ಮ. ನಾನಾತ್ಮ ಜ್ಯೋತಿ ಪುರುಷೋತ್ತಮ ಆತ್ಮ. ಪ್ರಕೃತಿಯ ಸಾಧನಗಳನ್ನು ಬಳಸುತ್ತಿದ್ದೇನೆ. ಪ್ರಕೃತಿಯ ಎಲ್ಲ ಸಾಧನಗಳು ಯೋಗಿ ಜೀವನಕ್ಕೆ ಸಹಯೋಗಿಯಾಗ್ತಾ ಇದೆ.
ಪಂಚತತ್ವಕ್ಕೆ ಶಾಂತಿಯ ಕಿರಣವನ್ನು ಕೊಡಿ. ಗಾಳಿಯಂತೆ ಹಗುರವಾಗಿರಿ, ನೀರಿನಂತೆ ಶೀತಲತೆ ಅನುಭವ ಮಾಡಿ. ಭೂಮಿ ತಾಯಿಯಂತೆ ಆತ್ಮಜ್ಯೋತಿ ಸಹನೆಯ ಮೂರ್ತಿಯಾಗಿರಿ. ಆಕಾಶದಂತೆ ಆತ್ಮಜ್ಯೋತಿ ವಿಶಾಲ ಬೇಹದ್ದಿನ ಸ್ಥಿತಿಗೆ ಬನ್ನಿ. ಪ್ರಕಾಶದಂತೆ ಆತ್ಮಜ್ಯೋತಿ ಎಲ್ಲ ದುರ್ಬಲತೆಗಳನ್ನು ಸುಟ್ಟು ಹಾಕಿ ಕಲ್ಯಾಣಕಾರಿ ಪ್ರಕಂಪನವನ್ನು ಹರಡಿಸಿರಿ. ಪಂಚತತ್ವದ ಪ್ರಕೃತಿಯ ಶ್ರೇಷ್ಠ ಗುಣವನ್ನು ಧರಿಸಿದಾಗ ನಾನು ಪ್ರಕೃತಿ ಹೊನ್ನಾಣಿಕೆ ಪ್ರೀತಿ ಸ್ನೇಹ ಶಾಂತಿಯ ಪ್ರಕಂಪನ ಆನಂದದ ಪ್ರಕಂಪನ ಪ್ರೀತಿಯ ಪ್ರಕಂಪನ ಪುರುಷೋತ್ತಮಾತ್ಮ ನಾನು ಪವಿತ್ರ ಜ್ಯೋತಿ ಪವಿತ್ರತೆಯ ಪ್ರಕಂಪನ ಆತ್ಮ ಆನಂದವೇ ಆನಂದ ಪ್ರಕೃತಿ ಪತಿ ಆತ್ಮ ಜ್ಯೋತಿ ಸಂಪೂರ್ಣ ನಿರ್ವಿಕಾರಿ ಜ್ಯೋತಿ ನಾನು ಒಮ್ಮೆ ಬಾಪ್ತಾದರವರ ಜೊತೆಗೆ ಫರಿಷ್ಠೆಯಾಗಿ ಇಡೀ ವಿಶ್ವಕ್ಕೆ ಶಾಂತಿಯ ಶೀತಲತೆಯ ಪ್ರಕಂಪನವನ್ನ ಹರಡಿಸುತ್ತಾ ಇದ್ದೇನೆ. ಪಂಚತತ್ವ ಶೀತಲವಾಗುತ್ತಿದೆ. ಪಂಚತತ್ವ ನಾನು ಯೋಗಿ ಆತ್ಮನಿಗೆ ಸಹಯೋಗಿಯಾಗಿದೆ. ನಾನು ಪುರುಷೋತ್ತಮ ಆತ್ಮನಿಗೆ ಸೇವೆ ಮಾಡಲು ಆತುರ ಪಡುತ್ತಿದೆ. ಪಂಚತತ್ವಕ್ಕೆ ಧನ್ಯವಾದ ಹೇಳಿ. ಓಂ ಶಾಂತಿ, ಓಂ ಶಾಂತಿ.